ಯುವರ್ ಕೈಂಡ್ ಅಟೆನ್ಷನ್ ಪ್ಲೀಸ್. ಕರ್ನಾಟಕದ ಪ್ರಯಾಣಿಕರಿಗೆ ಎಂದು ನಮ್ಮ ಟೂರ್ ಇಂಡಿಯಾ ಸಂಸ್ಥೆಯ ವಿಮಾನವನ್ನು ಕೇವಲ ಕೆಲವು ಕ್ಷಣಗಳ ಕಾಲ ಹುಬ್ಬಳ್ಳಿಯ ಉಣ್ಕಲ್ ಕೆರೆ ವಿಮಾನ ನಿಲ್ದಾಣದಲ್ಲಿ ನಿಲ್ಲಿಸಲಿದ್ದೇವೆ. ಪ್ರಯಾಣಿಕರು ತಡಮಾಡದೆ ಇಳಿದು ಸಹಕರಿಸಬೇಕಾಗಿ ವಿನಂತಿ. ನಮ್ಮ ಮುಂದಿನ ನಿಲುಗಡೆ ಮದ್ರಾಸಿನ ಶ್ರೀ ಪೆರಂಬೂದೂರಿನಲ್ಲಿ. ವಂದನೆಗಳು. ಬಾಸ್ ಬಾಸ್ ಹೇಳಿ ಬಾಸ್, ಕರ್ನಾಟಕ ಬಂತು, ಇಲ್ಲಿ ಇಳಿಬೇಕಾದ ಪ್ಯಾಸೆಂಜರ್ ನ ವಿಪ್ರೆ ಬಾಸ್. ಥೋ ಇವರ ಬೇಡ ಕಂಡೆ, ಹಾಳಾದ ಫಾರಿನ್ ಬಿಸ್ಕಿ ಹಾಕಬೇಡ್ರಿ, ಎಚ್ಚರ ಆಗೋಲ್ಲ ಅಂತ ಕೇಳಲ್ವಲ್ಲ ನನ್ನ ಮಾತನ್ನ. ಮೈ ಡಿಯರ್ ಬಾಸ್, ಎಚ್ಚರ ಮಾಡ್ಕೊಂಡು ಹೇಳಿ ಹೇಳ್ರಪ್ಪ ಹೇಳ್ರಿ. ರೀ ರೀ ಹೇಳಿ 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 ಅಂತ ಯಾವ ನನ್ನ ಮಗನ್ ನಾವು ಎಬ್ಬಿಸ್ತಾ ಇರೋನು? ಮರ್ಯಾದೆ ಇಲ್ಲ ನನ್ನ ಮಗನೇ. ನಾನ್ರಿ ನಿಮ್ ಸೆಲೂನ್ ಸಂಜೀವಿ. ನನ್ನ ಮಗನೇ, ನೀನ್ ಯಾವಾಗ್ಲೂ ಇಂಡಿಯಾಕ್ ಬಂದೆ? ಥಾಲೇಮ್ಮ, ನಿಮ್ ಜೊತೆಲೆ ಬರ್ತಾ ಇಲ್ವೇನ್ರಿ? ನೀವೇ ಟಿಕೆಟ್ ಕೊಟ್ಟು ಕರ್ಕೊಂಡು ಬರ್ತಾ ಇದ್ದೀರಿ? ವಿಮಾನ ನಿಂತಾಯ್ತು, ಹೇಳಿ ಬೇಗ. ಬೇಕೂಪ, ಆ ಅಮೇರಿಕೆಯನ್ನು ಕೇಳಿ ಹೇಳಿಲ್ಲ ಇದೇನಾ ಬೆಂಗಳೂರು ಅಂತ? ಇಲ್ಲ ನಿದ್ಗಣ್ಣಲ್ಲಿ ಪಾಕಿಸ್ತಾನದಲ್ಲೋ ತುರ್ಕಿಸ್ತಾನದಲ್ಲಿ ಇಳಿದು ಬಿಟ್ಟು ಒದ್ದಾಡ್ಬೇಡ. ಮಿಸ್ಟರ್ ತಮ್ಮಯ್ಯ. ಹಲೋ ಮಿಸ್ಟರ್ ರಮ್ಮಯ್ಯ. ಮಿಸ್ಟರ್ ಅಲ್ರಿ, ಮಿಸ್ ಅಮ್ಮಯ್ಯ. ಮಿಸ್ ಮಿಸ್ ಆಗದ್ ಬೇಡ ಕಣು. ನಿಮ್ ಕರ್ನಾಟಕ ಬಂತು, ದಯವಿಟ್ಟು ಹೇಳಿದ್ದೀರಾ? ಇದೇ ಕರ್ನಾಟಕ ಅಂತ ಏನ್ ಗುರುತೈತೆ? ನಾವು ತಿಂಗಳಿಗೊಂದ್ಸರಿ ಬಂದು ಹೋಗೋರು. ಐ ನೋ ದಿಸ್ ಇಸ್ ಕರ್ನಾಟಕ ಸ್ಟಾಪ್. ಏ ಸಂಜೀವಿ, ವಸಿ ಬಗ್ಗಿ ನೋಡ್ಲಾ ಕೆಳಕ್ಕೆ. ಸಿಮ್ಮುತ್ತಲೆಗಳಿರು ವಿಧಾನಸೌಧ ಕಾಣ್ತಾ ಆಯ್ತಾ? ಪಕ್ಕದಲ್ಲಿ ಅಂಬೇಡ್ಕರ್ನು ಹನುಮಂತಯ್ಯನ್ನು ನಿಲ್ಸವರ ಅಂತ ನೋಡ್ಲ. ಅರೆ ಬಾಸ್, ಇದು ಬೆಂಗಳೂರು ಅಲ್ರಿ. ಈಗ ಬೆಂಗಳೂರಿನಲ್ಲಿ ವಿಮಾನ ನಿಲ್ದಾಣ ಇಲ್ಲ ಮಿಸ್ಟರ್ ತಮ್ಮಯ್ಯ. ಏನೋ ಅನ್ಯಾಯ ಇದು, ಹುಬ್ಬಳ್ಳಿಯಲ್ಲಿ ಬೆಂಗಳೂರಿಯಲ್ಲಿ. ಏ ಸಂಜೀವಿ, ಬೆಕ್ನಾಸಿ ನನ್ನ ಮಗನೇ 25 ವರ್ಷದಿಂದ ಜೊತೆಯಲ್ಲೇ ಇದ್ದು ಆಫ್ರಿಕಾದಲ್ಲಿ 8 ವರ್ಷ ನಂತವ ಸರ್ವಿಸ್ ಮಾಡಿ ಸರಿಯಾಗಿ ಒಂದು ಬೆಂಗಳೂರಿಗೆ ಬರೋ ವಿಮಾನ ನೋಡಿ ಸೀಟ್ ಇಡ್ಕೊಳಕ್ ಆಗ್ಲಿಲ್ವೇಂಡ ನಿನಗೆ? ನಮ್ಮ ದೇಶದಿಂದ ಡೈರೆಕ್ಟ್ ಆಗಿ ಕರ್ನಾಟಕಕ್ಕೆ ಬರೋ ಏರೋಪ್ಲೇನ್ ಅಂದ್ರೆ ಇದೊಂದೇ. ಓ ಗಾಡ್, ನೀವಿನ್ನು ಯಾವ ಶತಮಾನದಲ್ಲಿದ್ದೀರಾ? ಪ್ಲೀಸ್ ಕೆಳಗಿಳಿರಿ, ಕೆಳಗಿಳಿದು ಮಾತಾಡಿ, ನಮಗ್ ಲೇಟ್ ಆಗುತ್ತೆ. ಈರಮ್ಮ ವಸಿ, ಏನಂತ ಅರ್ಜೆಂಟ್ ಮಾಡ್ತೀಯ? ನಮ್ಮ KSRTC ಬಸ್ ನಲ್ಲಿ, ಅದು ಎಕ್ಸ್ಪ್ರೆಸ್ ಕೆಂಪು ಬಸ್ ನಲ್ಲಿ ಕೂಡ ಬಸ್ ನಿಂತ ಮೇಲೆ ಸಂಸಾರ ತಾಪತ್ರಯ ಎಲ್ಲ ಮಾತಾಡಿಕೊಂಡು ಗಂಡು ಹೆಣ್ಣಿನ ಜಾತಕ ಕುದುರಿಸಿ ಕೆಳಕ್ಕಿಳಿತಾರೆ. ಏಟೋಳ ಜನ ಆನನ್ನ ಮನೆ ಕೆಂಬಿಟ್ಟಿರ್ತಾರೆ, ಅದನ್ನೇ ಒಂದು ಲಾಡ್ಜಿಂಗ್ ಅಂತ ತಿಳ್ಕೊಂಡು ಅವ್ರನ್ನ ಇಬ್ಬರು ಸೈಕಿ ಕಂಡಕ್ಟ್ ಶಿವ ಶಿವ ವೈಕೆ ತಿರ್ತಾನೆ ಇಳಿರಪ್ಪೋತ. ಮಿಸ್ಟರ್, ಇದು ಟೂರ್ ಇಂಡಿಯಾ ಏರ್ ಸರ್ವಿಸ್, ಟೈಮ್ಗೆ ನಾವು ಬೆಲೆ ಕೊಡ್ತೀವಿ, ಪ್ಲೀಸ್ ಇಳಿರಿ ಬೇಗ. ಏನ್ ನೀನ್ ನಮ್ಮಲ್ಲಿರೋ ಕಂಡಕ್ಟರ್ ಗಳಂಗೆ ಕತೆ ಹೇಳಿ ರೈಟ್ ಹೇಳಂಗ್ ಕಾಣ್ತಾ ಇದೆಯಲ್ಲ. ಏ ಸಂಜೀವಿ, ಜಪ್ಪಯ್ಯ ಅಂದ್ರು ನಮ್ಮ ವಿಧಾನಸೌಧ ನಮ್ ಕಣ್ಣಿ ಕಾಣ ಗಂಟ, ನಾವಿಬ್ರು ಕಾಲ್ ಕೆಳಗೆ ಮಡಗಂಗಿಲ್ಲ ಕಂಡ. ಅದ್ ಹೆಂಗ್ ಏರೋಪ್ಲೇನ್ ಮ್ಯಾಲಕ್ಕೆ ಎತ್ತಿಸ್ತಾಳೋ ಎತ್ತಿಸ್ಲಿ, ನಾವು ನೋಡೇ ಬಿಡೋಣ. ನಾವು ಕನ್ನಡಿಗರು, ಅದ್ರಲ್ಲೂ ಕತ್ತರಿ ಪೆಸಲಿಟ್ಟು ನಾನು ಕಮರ್ಸಿ ಸ್ಟ್ರೀಟ್ ಬಂದು ಯಾರನ್ನಾರು ಕೇಳು ಕಟಿಂಗ್ ಶಾಪ್ ತಮ್ಮಯ್ಯ ಹೆಂಗೆ ಅಂತ ಹೇಳ ಸಂಜೀವಿ, ಜನ ಏನಂತಾರೆ ಹೇಳ. ಕೋಪ ಬಂದ್ರೆ ಚರ್ಮ ಸಮೇತ ಕೆತ್ತ ಬಿಡ್ತಾನೆ ಅಂತಾರೆ. ಕೋಪ ಮಾಡ್ಕೊಳ್ಳೋದ್ರಲ್ಲಿ ನನ್ನ ಬಿಟ್ರೆ ಕರ್ನಾಟಕದಲ್ಲಿ ನಮ್ಮ ಮಾವರು ಬಸಲಿಂಗಪ್ಪನಾರೆ ಅಲ್ವೆಲ್ಲ. ಬಸುಲಿಂಗಪ್ಪ? ವಿಚ್ ಬಸುಲಿಂಗಪ್ಪ? ಓ, ಕೂಡಲ ಸಂಗಮ ದೇವ ಬಸವೇಶ್ವರನ? ಅವ್ರೊಂಥರ ಇವ್ರೊಂಥರ. ಕೂಡಲ ಸಂಗಮದ ಬಸವಣ್ಣವರು ಶಾಂತಿ, ಈ ನಮ್ ಲಿಂಗಪ್ಪನವರು ಕ್ರಾಂತಿ. ಮತ್ ನೀವು? ಕ್ರಾಂತಿ. ನಾನು ನಿಮ್ಮ ಅವನು ವಾಂತಿ ನನ್ನ ಮಗನೇ. ದೇವರ್ಸಿ ನನ್ನ ಮಗನೇ, ಕ್ವಶನ್ ಮಾರ್ಕ್ ಹಾಕೋದಕ್ಕೂ ಲಿಮಿಟೆಡ್ ಬೇಡವಲ್ಲ. ನೋಡಿ, ನಮಗ್ ತುಂಬಾ ಲೇಟ್ ಆಗ್ತಾ ಇದೆ, ಪ್ಲೀಸ್ ಇಳಿರಿ ಬೇಗ. ಇವಳ ಏನ ಹಿಂಗ್ ಗಂಟು ಬಿದ್ದು ಬಿಟ್ಟ ಅವಳೆ. ಇವಳು ಯಾರು ಕನ್ನಡ ಕಲ್ತ್ಕೊಂಡಿರೋ ಕೆನಡಾ ಹೆಣ್ಣಿರ್ಬೇಕು ಕಣಲೆ. ಓ ಸಾರಿ, ನಾನು ಕೆನಡ ಹೆಣ್ಣಲ್ಲ, ಕನ್ನಡ ಹೆಣ್ಣೆ. ನಮ್ಮಪ್ಪ ತುಂಟಾಚಾರ ಅಂತ ಯೋಗಿ ವೇಮನ ಸಾಧಿಸದೆ ಬಿಟ್ಟ ಮೈಲು ತುತ್ತದ ಬಂಗಾರವನ್ನ ತಾನೇ ತಯಾರಿಸಿ ಭಾರತಕ್ಕೆ ಬಂಡವಾಳ ಮಾಡಿಕೊಟ್ಟು ರಿಸರ್ಚ್ ರತ್ನ ಅಂತ ಪ್ರಶಸ್ತಿ ತಗೊಂಡವರು. ಹಂಗಾರೆ ಇವಾಗ ಭಾರತದಲ್ಲಿ ಬಂಗಾರಕ್ಕೆ ಬರಾನ ಇಲ್ವಾ? ಈಗ ಭಾರತದಲ್ಲಿ ಬಂಗಾರದ ಬೆಲೆ ಕೆಜಿಗೆ ಕೇವಲ 10 ಲಕ್ಷ RBM. RBM? ಏ ಸಂಜೀವಿ, ಏನ್ರಿ ಈ ಮೇನ್ಕೆಗೆ ವಸಿ ಐಲ್ ಪೈಲ್ ಇರ್ಬೇಕು ಅಂತ ಕಾಣ್ತದೆ ಕಣ್ಣ. ಹೋಗಿ ಬರೋರ್ ತವ ಸ್ವಲ್ಪ ಕನ್ನಡ ಕಲ್ತು ಹಂಗೋ ಹಿಂಗೋ ಈಗ ನಮ್ಮನ್ನೇ ಡುಬಾಯಿಸ್ತಾವಳಲ್ಲೋ. ಏನ್ ನಿಮ್ ಡೌಟ್ ಈಗ? ಏನಿಲ್ಲ, RBM ಅಂದ್ರೆ ಅಷ್ಟ್ ಬೇಗ ಅರ್ಥ ಆಗಕ್ಕಿಲ್ಲ,
ನಮಗ್ ಗೊತ್ತಾಗೋದು ಎಸ್ ಬಿ ಎಂ ಸ್ಟೇಟ್ ಬ್ಯಾಂಕ್ ಆಫ್ ಮದ್ದೂರು. ಮದ್ದೂರ್ ಅಲ್ರಿ, ಮೈಸೂರು. ಯಾವ್ದೋ ಒಂದ್ ಊರು ನನ್ನ ಮಗನೇ. ಅಂದ್ರೆ ನೀವ್ ಆರ್ ಬಿ ಎಂ ಅಂದ್ರೆ ನನಗೇನೋ ಖುಷಿ ಹಂಗ ಹಿಂಗ್ ಅರ್ಥ ಆಯ್ತದೆ. ನಮ್ಮ ಅಸಿಸ್ಟೆಂಟ್ಗೆ ಅರ್ಥ ಆಗ್ಲಿಲ್ಲ ಅಂತ ನನಗೆ ಕಣ್ಣು ನೋಡ್ದು ಹೇಳ್ತಾ ಅವನೆ. ಓ, ಅದ ರಿಯಲ್ ಬ್ಯಾಂಕ್ ಮನಿ ಅಂತ. ಅಂದ್ರೆ ರೂಪಾಯಿ ಪೈಸೆ ಗತಿ? ರೂಪಾಯಿ ಪೈಸೆ? ವಾಟ್ ಯು ಮೀನ್? ನೀವು ನಿಜವಾದ ಭಾರತೀಯರು ತಾನೆ? ಹೇಳ, ನಾವ್ ಯಾರು ಅಂತ ನೋಡಮ್ಮ. ಮೇಡಮ್, ಇವ್ರಿಗೂ ಇದೇ ಕೆಚ್ಚದೆಯ ಕರ್ನಾಟಕದ ಮಾಜಿ ಎಂ ಎಲ್ ಸಿ. ಎಂ ಎಲ್ ಸಿ ಯಾವಾಗ? ವೆನ್? ಯಾವಾಗ ಅಂದ್ರೆ ಇನ್ನ 1987 ಹೆಗ್ಗಡೆ ಪೀರಿಯಡ್ ನಲ್ಲಿ. ಓಳಿ ಮಗನೇ, ಯಾಕ್ರಿ ಏಕ್ ವಚನದಲ್ಲಿ ಹೆಗ್ಗಡೆ ಅಂತೀಯ? ಹೆಗ್ಗಡೆ ಯಾವಾರು ಅನ್ನ. ನಾನ್ ಅವರು ಈ ಸ್ನೇಹಿತರು ಕಂಡ ಒಂದೇ ಕ್ಯಾಬಿನೆಟ್ ಅಲ್ಲಿ ಜೊತೆಲಿ ಊಟ ಮಾಡ್ಕೊಂಡಿದ್ದವರು. ಬಾಗಲಕಾಯಿ ನನ್ನ ಮಗ, ಏಕ್ದಮ್ ನೀನು ಏಕ್ ವಚನದಲ್ಲಿ ಮಾತಾಡ್ತೀಯ, ಅಲ್ಲಿ ಉದುರಿಸ್ಬಿಡ್ತಾರೆ. ಆಯ್ತು ಬಿಡ್ರಪ್ಪ, ಹೆಗ್ಗಡೆಯವರ ಪೀರಿಯಡ್ ನಲ್ಲಿ. ಆಗ ನಾನಿನ್ನು ಹುಟ್ಟೆ ಇರ್ಲಿಲ್ಲ. ಹಂಗಾರೆ ಈಗ ನಿನ್ನ ವಯಸ್ಸು ಎಷ್ಟು? ನನ್ನ ವಯಸ್ಸ ಜಸ್ಟ್ 18. ಆಗ್ಲಿ, ಏಟ್ ಹಾಕ್ಸ್ಕೊಂಡ್ಬಿಟ್ಟ ನೋಡಿ. ಇಂಗ್ಲಿಷ್ ನಲ್ಲಿ 18 ಅಂದ್ರೆ ಕನ್ನಡದಲ್ಲಿ 18 ಅಂತ. ನನಗೀಗ 18 ತುಂಬ್ತು. 3 ವರ್ಷದಿಂದ ನಾನು ವೋಟ್ ಹಾಕ್ತಾ ಇದ್ದೀನಿ. 3 ವರ್ಷ ಆಗೋಯ್ತಾ ಹಾಕಿಸ್ಕೊಳ್ಳ ಶುರುವಾಗಿ? ಇವ್ರು ಹಾಕಿಸ್ಕೊಳ್ಳಿಲ್ಲಪ್ಪ, ಇವರೇ ಹಾಕದ್ರಂತೆ. ಬೇರೆಯವ್ರು ವೋಟ್ ಹಾಕಿದ್ರು, ನಾನು ಇವ್ರು ನಿಂತ್ಕೊಂಡು ಬೇರೆ ಕೈಲಿ ಹಾಕಿಸ್ಕೊಂಡ್ರೇನು ಅಂತಿದ್ದೆ. ನಿಂತ್ಕೊಂಡು ಕೇವಲ 18 18 ವರ್ಷಕ್ಕೆ 3 ಸಾರಿ ವೋಟ್ ಹಾಕ್ಬಿಟ್ಟವಳಲ್ಲ, ಪರವಾಗಿಲ್ಲ. 18 ವರ್ಷಕ್ಕೆ ನಂಗಿನ್ನು ಸರಿಯಾಗಿ ಮೀಸೆನೆ ಕಟ್ ಮಾಡಕ್ ಬರ್ತಾ ಇರ್ಲಿಲ್ಲ. ಆದ್ರೆ ನನ್ನ 18ನೇ ವಯಸ್ಸಿಗೆ ಯಾರ್ಯಾರಿಗೆ ಎಲ್ಲೆಲ್ಲಿ ಕೆತ್ತಬೇಕು, ಎಲ್ಲೆಲ್ಲಿ ಮಡಗಬೇಕು ಅನ್ನೋದು ಏನ ಕತ್ತಿನ ಹಂಗ ಹೇಳ್ರಿ. ಬಹಳ ಚೆನ್ನಾಗಿ ಅನುಭವ ಮಾಡ್ಕೊಂಡಿದ್ದೆ. ಫೈನ್ ಫೈನ್. ಓ ನೋಡಿ, ಸಿಗ್ನಲ್ ಆನ್ ಆಯ್ತು, ದಯವಿಟ್ಟು ಜಾಗ ಖಾಲಿ ಮಾಡ್ತೀರಾ? ಹೆಂಗೋ ನೈಸ್ ಆಗಿ ಮಾತಾಡ್ಬಿಟ್ಟು ಹೊಸಿ ಕೆಳಗಿಳಿಸಿ ಹಂಗೆ ಪಯಕ್ ಅಂತ ಬೈಬಿಡ್ಬೇಕು ಅಂತ ಮಾಡಿದ್ಯ ಅಂತ ಕಾಣ್ತದ ನೀನು. ಹಾಗೇನಿಲ್ಲ. ಇಳಿಯೋಕ್ ಮುಂಚೆ ಒಂದ್ ಮಾತು. ಏನಿಲ್ಲ, ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಬೇಕು ಅಂತ ಇದ್ರಲ್ಲ, ಯಾಕ್ ಮಾಡ್ಲಿಲ್ಲ? ಓ ಅದ ಬಿಕಾಸ್ ಹುಬ್ಬಳ್ಳಿ ಧಾರವಾಡ ಒಂದಾದ್ಮೇಲೆ ಅವಾಗಿದ್ದ ಫೇಮಸ್ ರಾಜಕಾರಣಿ ಬೊಮ್ಮಾಯಿ ಅವ್ರ ನೆನಪಿಗೆ ಈ ಹುಬ್ಬಳ್ಳಿನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿಸಿದ್ರು. ಸಂಜೀವಿ, ಹಂಗಾರೆ ಇಲ್ಲೇ ಹೊಸಿ ಇಳ್ಕೊಂಡು ಹಂಗೆ ನಮ್ ಬೊಮ್ಮಾಯಿ ಸಾಹೇಬ್ರು ನೋಡ್ಕೊಂಡು ಈಗ ಹೆಂಗೈತೆ ನಿಮ್ ಆಲ್ ಇಂಡಿಯಾ ಮಾರ್ಕೆಟ್ ಅಂತ ಕೇಳ್ಕೊಂಡು ಅವ್ರದ್ದೇ ಕಾರ್ ಇಸ್ಕೊಂಡು ಅವ್ರಿಗೆ ಮಸ್ಕ ಹೊಡೆದು ಆಲ್ ಇಂಡಿಯಾ ಟೂರ್ ಮಾಡ್ಕೊಂಡು ಯಶವಂತಪುರದ ಮೇಲೆ ಆಯ್ಸೆ ಕಲಾಶಿ ಪಾಳ್ಯಂ ಹೊಂಟೋಗಿ ಬಿಡವ. ಬಟ್ ಈಗ ಅವರು ಇಂಡಿಯಾದಲ್ಲಿಲ್ಲ, ಪೆನ್ಷನ್ ತಗೊಂಡು ಸಂಸಾರ ಸಮೇತ ಲಕ್ಷದ್ವೀಪದಲ್ಲಿದ್ದಾರೆ. ಪೆನ್ಷನ್ನೇ ಲಕ್ಷನ? ಲಕ್ಷ ಅಲ್ರಿ, ಲಕ್ಷದ್ವೀಪ ಅದೊಂದು ಏರಿಯಾ ಜಾಗ ಅಲ್ಲಿದ್ದಾರೆ. ಅಲ್ಲೋಗವ್ರ ಏನಪ್ಪ ಇದು ಪೆನ್ಷನ್ ವಿಷಯ? ಅಲ್ಲೋ, ಈ ರಾಜಕಾರಣಿಗಳು ಗಟ್ಟಿಮುಟ್ಟಾಗಿದ್ದಾಗ ಲಕ್ಷ ಕೋಟಿ ಪಡ್ಕೊಂಡು ಬಿಲ್ಡಿಂಗ್ ಕಟ್ಟಿಸ್ಕೊಂಡು ಬ್ಯಾಂಕ್ನ ದುಡ್ಡಿಟ್ಟು ಇಂಡಿಯಾ ಬ್ಯಾಂಕ್ ಭರ್ತಿ ಆದ್ಮೇಲೆ ಸ್ವಿಟ್ಜರ್ಲ್ಯಾಂಡ್ ಬ್ಯಾಂಕ್ನಾಗ ಇಟ್ಟಿದ್ದು ಅಲ್ದೇನೆ ಮುಪ್ಪಿನ ಕಾಲದಲ್ಲಿ ಇವ್ರ ಮನೆಗೆ ಪೆನ್ಷನ್ನು ಕಳಿಸ್ಬೇಕಾ? ಏನ್ದ ಇದು ಕೆತ್ತದು? ಜನರ ತಲೆ ಕೆತ್ತಕ್ಕೆ ಒಂದು ಲಿಮಿಟ್ ಬೇಡವೆನ್ಲ. ಆ ಕೆತ್ತಿಂಗ್ ಕಂಪನಿ ಆದ ನಿಮ್ ಜೊತೆ ನಾನು ಕಂಟಿನ್ಯೂ ಮಾಡ್ತಾ ಇಲ್ವೇ? ನಾಳೆ ಹೋಲಿ ಬಿಡು. ಈಗ ನಾವು ಬಂದಿರೋದು ಇಂಡಿಯಾಕ ಇಲ್ಲ ಇಸ್ಲಾಮಾಬಾದ್ಗ? ಓ ಮಿಸ್ಟರ್ ತಮ್ಮಯ್ಯ, ನೀವು ಬಂದಿರೋದು ಇಂಡಿಯಾಗೆ. ಈಗ ಇಂಡಿಯಾ ಧಂಡಿಯಾಗಿ ಇಂಪ್ರೂವ್ ಆಗ್ಬಿಟ್ಟಿದೆ. ನಿಮ್ಮ ಪಾಸ್ಪೋರ್ಟ್ ತೋರಿಸಿ ಫ್ರೀಯಾಗಿ ಬೆಂಗಳೂರಿಗೆ ಡಕೋಟಾದಲ್ಲಿ ಕರ್ಕೊಂಡು ಹೋಗ್ತಾರೆ. ಇಂಡಿಯಾ ಇಷ್ಟೆಲ್ಲ ಮುಂದುವರೆದೈತೆ ಅಂತ ಗೊತ್ತಿದ್ದಿದ್ರೆ ಮುಂಚೆನೆ ಪ್ಲಾನ್ ಮಾಡಿಬಿಟ್ಟು ಎಲ್ಲಾ ಏರ್ಪೋರ್ಟ್ ಮುಂದೆನು ಒಂದೊಂದು ಸಲೂನ್ ಮಡಗಿಸ್ಬಿಟ್ಟು ಕಬ್ಬನ್ ಪಾರ್ಕ್ ನಾ ಕೊಂಡ್ಕೊಂಡ್ಬಿಟ್ಟು ಅಲ್ಲಿ ಒಂದು ಮಿನಿ ವಿಧಾನಸೌಧ ಕಟ್ಕೊಂಡು ಆರಾಮಾಗಿರ್ಬೋದಾಗಿತ್ತಲ್ಲೇ. ಮಿಸ್ಟರ್ ತಮ್ಮಯ್ಯ ಅಂಡ್ ಕಂಪನಿ, ನಾವಿನ್ ಬರ್ತೀವಿ, ನಿಮಗೆ ಹೊಸ ವರ್ಷದ ಶುಭಾಶಯಗಳು. ಏನ್ ಬಾಸ್ ಹಾಗೆ ಕತ್ತತ್ಕೊಂಡು ನೋಡ್ತಾ ಇದೀರ? ಏನ್ಲ ಇದು, ಏರೋಪ್ಲೇನ್ ಏಕ್ದಮ್ ಸೈ ಅಂತ ರಾಕೆಟ್ ಹೊಂಟೋದಂಗ್ ಹೊಂಟೋಯ್ತು. ವಿನಾ ಕಾರಣ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಓಡಾಡುವುದು ಅಪಾಯ ಮತ್ತು ದಂಡಾರ್ಹ. ಬರ್ರಿ ಇತ್ಲಗೆ, ಇದು KSRTC ಬಸ್ ಸ್ಟ್ಯಾಂಡ್ ಅಲ್ಲ, ಸುಮ್ಮನೆ ಡಕೋಟ ಹತ್ಕೊಂಡು ಬೆಂಗಳೂರಿಗೆ ಹೋಗೋಣ, ಬನ್ನಿ ಬನ್ನಿ ಬನ್ನಿ. ಏನ್ ನಾವೇನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಪಿಕ್ ಪಾಕೆಟ್ ಮಾಡೋರ್ ಅಂತ ತಿಳ್ಕೊಂಡ್ಬಿಟ್ಟವ್ರ ಹಿಂಗೆಲ್ಲ ಹೇಳಕ್ಕೆ? ವಿಮಾನ ನಿಲ್ದಾಣದಲ್ಲೂ ಕಟ್ ಮಾಡ್ತಾರ? ಅಲ್ಲ ಎಲ್ಲ ಮಾಡ್ತಾರೆ, ಬರ್ರಿ ಹೋಗೋಣ ಅತ್ಲಗೆ. ನಡಿಯಪ್ಪ, ದೊಡ್ಡ ಜಾಗ ಸವಾಸನೆ ಬೇಡ, ಡೇಂಜರು. ನಮ್ದೆಲ್ಲ ಸಣ್ಣ ಜಾಗ ಬಸ್ ಸ್ಟ್ಯಾಂಡ್ ಲೆವೆಲ್. ಹುಬ್ಬಳ್ಳಿನಲ್ಲಿ 10 ನಿಮಿಷ ಆಗ್ಲಿಲ್ಲ ಬೆಂಗಳೂರಿಗೆ ತಂದಿಡಿಸ್ಬಿಟ್ನಲ್ಲೋ.
ನೋಡ್ಲ ಸರಿಯಾಗಿ ಇದೇನ ಬೆಂಗಳೂರು ಬಾಸ್? ಇದು ಬೆಂಗಳೂರ ಇಲ್ಲ ಬ್ಯಾಂಕಾಕ ನನಗೂ ಯಾಕೋ ಡೌಟು. ಯಾಕಲ ವಿಧಾನಸೌಧ ಕಾಣ್ತಾ ಇಲ್ವಲ್ಲ? ಇಲ್ವಲ್ಲ ಬಾಸ್. ಬಡ್ಕಂಡೆ ನನ್ನ ಮಗನೇ ನಿನಗೆ ಸರಿಯಾಗಿ ಕೇಳಿ ಹತ್ಲ ಅಂತ ಹಾಳಾಗಿ ಹೋಗ್ಲಿ ಯುಟಿಲಿಟಿ ಬಿಲ್ಡಿಂಗ್ ಆರು ಕಾಣ್ತಾ ಐತೆಲ್ಲ. ಅಯ್ಯೋ ಯಾವ ಯುಟಿಲಿಟಿನೂ ಇಲ್ಲ ಏನೂ ಇಲ್ಲ, ಯಾವ್ದು ಕಾಣಿಸ್ತಾ ಇಲ್ಲ ಬಾಸ್. ನನ್ನ ಮಗನೇ ನಿನಗೆ ಕಣ್ಣು ಮಂಜಾಗಿರ್ಬೇಕ. ಆಫ್ರಿಕಾದವ್ರ ಗುಂಗುರು ಕೂದಲು ಕೆತ್ತಿ ಕೆತ್ತಿ ನನ್ನ ಮಗನೇ ಕತ್ತಿ ಮಡ್ಡಾದಂಗೆ ನಿನ್ನ ಕಣ್ಣು ಮಂಕಾಗ್ಬಿಟ್ಟೈತೆ. ತೆಗಿಲ ಬೈನಾಕ್ಯುಲರ್ ಸೆಟ್ ಮಾಡಿ ನೋಡ್ಲ ನೆಟ್ಟಿಗೆ ಯಾವ್ದಾರ ಒಂದಕ್ಕೆ ಮಾಡಿದ್ಯಲ್ಲ. ಮಾಡ್ರಿ. ವಿಧಾನಸೌಧ ಕಾಣ್ತಾ ಐತೆ ಅದ್ರೊಳಗಿಂದ? ಇಲ್ಲ, ಅದಕ್ಕೆ ಬದಲಾಗಿ ಎಲ್ಲಾ ಅಮೆರಿಕಾದ ಅವಿನ್ಯೂ ರೋಡ್ ಬಿಲ್ಡಿಂಗ್ ಗಳ ಹಾಗೆ ಬೆಳೆದು ನಿಂತಿರೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕಾಣ್ತಾ ಇದೆ ಬಾಸ್. ನಮ್ಮ ಕಲ್ಪನಾ ಟಾಕೀಸು ಕಬಾಲಿ ಟಾಕೀಸು ಆಲಿಡೇ ಎನ್ನುವ ಐತೆ ನೋಡ್ಲ ಅಲ್ಲಿ, ಅದ್ಯಾವ್ದು ಕಾಣಿಸ್ತಾ ಇಲ್ಲ. ಅವಿನ್ಯೂ ರೋಡ್ ಅಲ್ಲಿ ಗಾಡಿ ಇಡ್ಲಿ ಅಂಗಡಿ ಐತೆ ನೋಡು. ಯಾವ ಗಾಡಿ ಇಲ್ಲ ಬಾಸ್. ಆನಂದ್ ರಾವ್ ಸರ್ಕಲ್ ಪಕ್ಕದಲ್ಲಿರೋ ಗಾಡಿ ಅಂಗಡಿ ಅದು ಇಲ್ಲ. ಮೂವಿ ಲ್ಯಾಂಡ್ ಟಾಕೀಸ್ ಪಕ್ಕದಲ್ಲಿರೋ ಮುದ್ದೆ ಹೋಟ್ಲ ಐತೆ ನೋಡ್ಲ ಅದು ಇಲ್ಲ. ಗದಿಗೆಪ್ಪನ ರೊಟ್ಟಿ ಅಂಗಡಿ ಐತೆ ನೋಡ್ಲ. ಯಾವ ಗದಿಗೆಪ್ಪನ ರೊಟ್ಟಿ ಅಂಗಡಿನೂ ಇಲ್ಲ ಇಲ್ಲಿ. ಹೋಗ್ಲಿ, ಟಿವಿ ಸ್ಟೇಷನ್ ಐತೆ ನೋಡ್ಲ, ಪೀಸಾ ಗೋಪುರ ಇದ್ದಂಗೆ ಇತ್ತಲ್ಲೋದು. ಹಾ ಹಾ, ಅದ ಕಾಣಿಸ್ತಾ ಇದೆ. ಹಂಗಾರ ಅದೇ ಮುನ್ರೆಡ್ಡಿ ಪಾಳ್ಯ ಹುಡುಕವ ನಡಿಲ ಅಲ್ಲಿ. ಏನ್ ಹುಡುಕ್ತಾ ಇದ್ದೀರಾ? ಏನ್ ಹಾಗ ನೋಡ್ತಾ ಇದ್ದೀರಾ? ಅರೆ, ನಮ್ಮನ್ನ ಆಫ್ರಿಕಾದಿಂದ ಕರ್ಕೊಂಡು ಬಂದವಳು ಇವಳೇ ಅಲ್ವೇನ್ಲ? ಕೈನಲ್ಲಿ ದುರ್ಬೀನ್ ಹಿಡ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಇಬ್ರು? ಬೆಂಗಳೂರು ವಿಧಾನಸೌಧ ಹುಡುಕ್ತಾ ಇದ್ವಿ ಅಷ್ಟೇ. ವಿಧಾನಸೌಧನ? ಅಲ್ಲಿ ನಿಮ್ಗೇನ್ ಕೆಲ್ಸ? ಅದ್ರಲ್ಲಿ ನಾನು ಒಂದ್ಸಾರಿ ನಮ್ಮ ಜನಾಂಗದ ಪರವಾಗಿ MLC ಆಗಿದ್ದೆ. ಸರಿಯಾಗಿ ನಾನು ಅಲ್ಲಿ ಕೆಲಸ ಮಾಡ್ಲಿಲ್ಲ ಅಂತ ಎಲ್ಲಾರು ಬಂದು ಅಲ್ಲಿಂದ ಎಳ್ಕೊಂಬಂದು ಇಲ್ಲಿ ಹೊರಗಡೆ ಬಿಟ್ಟು ಹೋಗಿದ್ರು. ಈಗ ಆ ಜಾಗ ಎಲ್ಲೈತೆ ಅಂತ ಹುಡುಕ್ತಾ ಇದ್ದೀನಿ. ಅದಿರ್ಲಿ, ನಮ್ಮನ್ನ ಹುಬ್ಬಳ್ಳಿನಲ್ಲಿ ಬಿಟ್ಟು ವಾಪಸ್ ಒಂಟೋಯ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ತಿರ್ಗಾ ನಮ್ ಜೊತೆಗೆ ಬೆಂಗಳೂರಿಗೆ ಬಂದಿದೆಯಲ್ಲ ಹೆಂಗೆ? ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್. ಏನ್ಲ, ಏಕ್ದಮ್ ಇಂಗ್ಲಿಷ್ ನಲ್ಲಿ ಬಾಣ ಹೊಡೆದ ಮಡಿತಾ ಅವಳೆ. ನನ್ಗೆ ಏನ್ ಇಂಗ್ಲಿಷ್ ಬರಾಕಿಲ್ಲ ಅಂತ ತಿಳ್ಕೊಬೇಡ. ಮಾತಾಡಕ್ ಬರ್ತದೆ, ಅರ್ಥ ಆಗಾಕಿಲ್ಲ, ಅರ್ಥ ಆದ್ರೆ ಮಾತಾಡಕ್ ಬರಾಕಿಲ್ಲ. ಇಷ್ಟೇ ವ್ಯತ್ಯಾಸ. ಏನ್ಲ, ಐ ಅಂಡರ್ಸ್ಟ್ಯಾಂಡಿಂಗ್, ಐ ನೋವು, ಬಾಳ ನೋವು ಇಂಗ್ಲಿಷ್. ಬಟ್ ಫುಲ್ ಅಲ್ಲ, ಮಧ್ಯ ಮಧ್ಯ ಆಫ್ರಿಕಾ ಭಾಷೆ ಮಿಕ್ಸ್ ಆಗ್ಬಿಟ್ಟು ಅರ್ಥ ಬ್ಯಾರೆ ಬೇರೆ ಆಗಿಬಿಡ್ತದೆ ಅಂತ ನಾ ಮಾತಾಡಕ್ ಹೋಗಾಕಿಲ್ಲ. ಹಿಂಗೆ ಯಾರೋ ದೊಡ್ಡ ಅರ್ಥವ ಮಾತಾಡಕ್ ಹೋಗ್ಬಿಟ್ಟು ಎಡ್ಬಿಟ್ಟು ಆಗಿಬಿಟ್ಟು ಮೊನ್ನೆ ಒಂದ್ ಬಿದ್ದೋಯ್ತು ಮುಂದ್ಗಡೆದು. ನೋಡಿ, ನನಗದೆಲ್ಲ ಪುರಾಣ ಬೇಕಾಗಿಲ್ಲ. ಬಟ್ ನೀವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಏರ್ಪೋರ್ಟ್ ಆಚೆ ಕಾಣಿಸ್ತಿದ್ಯಲ್ಲ, ಅಲ್ಲಿ ಬೇಕಾದಷ್ಟು ಸೈಕಲ್ ರಿಕ್ಷಾ ಸಿಗುತ್ತೆ. ಹೋಗಿ, ಕಮಾನ್, ಕಮಾನ್ ಈಚೆ ಬನ್ನಿ. ಅಂದ್ರೆ ಇದು ಬೆಂಗಳೂರು ಅಲ್ವಾ? ನೋ 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 ನೋ, ಅಂದ್ರೆ ದಿಸ್ ಇಸ್ ಹೊಸೂರು. ಹೊಸೂರು? ಏ ಸಂಜೀವಿ, ಹಿಂದೆ ನಾವಿದ್ದಾಗ ಹೊಸೂರು ತಮಿಳ್ನಾಡ್ಗಲ್ವಾ ಸೇರಿದ್ದು? ಮಿಸ್ಟರ್, ಈಗ ಹೊಸೂರು ನಮ್ಮ ಬೆಂಗಳೂರಿನ ಇಂಪಾರ್ಟೆಂಟ್ ಇಂಡಸ್ಟ್ರಿಯಲ್ ಏರಿಯಾ. ಇಂಡಸ್ಟ್ರಿಗಳು ನಮ್ಮದಾದ್ರೂ ಕೆಲಸ ಮಾಡೋರೆಲ್ಲ ತಮಿಳ್ನವರು. ಗೆಯ್ಯರು? ಏನಪ್ಪ ಗೆಯ್ಯರು? ಗೆಯ್ಯರವರು, ಗೇಯ್ಸ್ಗಳವ್ರು ನಾವು. ಸಾಕು ನಮ್ಗೆ ಅಷ್ಟೇ ತಿರುಪತಿ. ಅಂದ್ರೆ ಇಷ್ಟು ದಿನ ಆದ್ರೂ ಹೊಸೂರಲ್ಲಿರೋ ಫ್ಯಾಕ್ಟ್ರಿಗಳಲ್ಲಿ ಕನ್ನಡದವ್ರಿಗೆ ಕೆಲಸ ಸಿಗ್ಲಿಲ್ವಾ? ಓ ಬಿಕ್ನಾಸಿ, ನನ್ನ ಮಗನೇ, ಕರ್ನಾಟಕದಲ್ಲಿರೋ ಕನ್ನಡಿಗರ ಫ್ಯಾಕ್ಟ್ರಿಲೆ ಕನ್ನಡಿಗರಿಗೆ ಕೆಲಸ ಸಿಕ್ಕದೆ ತಮಿಳ್ನವ್ರಿಗೆ ಕೊಡ್ತಾವ್ರೆ. ಇನ್ನು ನಿನ್ನ ಮುನ್ ತಮಿಳ್ನಾಡಿನಲ್ಲಿರೋ ಹೊಸೂರಲ್ಲಿರೋ ಫ್ಯಾಕ್ಟ್ರಿಲಿ ತಮಿಳ್ನವ್ರಿಗೆ ಕೆಲಸ ಕೊಡದೆ ನನ್ನ ಕನ್ನಡಿಗರಿಗೆ ಕೊಡ್ತಾರಲ್ಲ, ಆ ಹೊಸೂರ್ನವ್ರು ಏನು ಕನ್ನಡಿಗರೇ ಅಲ್ಲ? ಕನ್ನಡಿಗರು ಅವರೇ, ಸ್ಟೇಟ್ ಯಾವಲ್ಲ, ತಮಿಳ್ನಾಡು ಅಲ್ವಲ್ಲ, ಅದೇಲ್ಲ ಕೊಟ್ಬಿಡ್ತಾರೆ. ನಾವು ಕೊಡ್ತೀವಿ, ಅವ್ರು ಕೊಡಲ್ಲ. ಕಂಡ ಯೋ 100% ಕರೆಕ್ಟ್. ಇಲ್ಲಿ ತಮಿಳ್ನವ್ರ ಕೆಲಸ ಕೊಡ್ಬೇಕು ಅಂತ ತಮಿಳ್ನಾಡಿನ ಮುಖ್ಯಮಂತ್ರಿ ಆರ್ಡರ್. ಅದೆಲ್ಲ ಇರ್ಲಿ, ಮೊದ್ಲು ಜಾಗ ಖಾಲಿ ಮಾಡಿ, ಇಲ್ಲ ಅಂದ್ರೆ ಸೆಕೆಂಡ್ಗೂ 1,000 RBM ಫೈನ್ ಹಾಕ್ತೀವಿ. ಏನ್ಲ, 1,000 ಗಟ್ಲೆ ದಂಡನ? ಇಲ್ಲಿ ದಂಡವೇ ಇಷ್ಟೊಂದು ಹಾಕ್ಬೇಕಾದ್ರೆ ಇನ್ನು ಜನಗಳ ಇನ್ಕಮ್ ಇಲ್ಲಿ ಎಷ್ಟಿರ್ಬೇಕು? ಮೇಡಮ್, ಒಂದ್ ಸ್ಮಾಲ್ ಕ್ಲಾರಿಫಿಕೇಶನ್. ಏನಿಲ್ಲ, ನಾವಿಲ್ಲಿದ್ದಾಗ ಇಂಡಿಯನ್ ರೂಪಾಯಿ 90 paisa ಅಂತ ಇತ್ತು, ಬಟ್ ವ್ಯಾಲ್ಯೂ ತುಂಬಾ ಡೌನ್ ಆಗಿ ರೂಪಾಯಿಗೆ 15 paisa ಆಗಿತ್ತು. ಈಗ ಮಾತಿತ್ತಿದ್ರೆ RBM ಅಂತಾರೆ, ಇದ್ರ ಬೆಲೆ ಎಷ್ಟು ಅಂತ ದಯವಿಟ್ಟು ತಿಳಿಸ್ತೀರಾ? 1 RBM ಈಕ್ವಲ್ ಹಳೆ 1,000 rupees. ಐ ಡೋಂಟ್ ನೋ ಪೈಸಾ ಗೀಸಾ ಎಲ್ಲ, ಆದ್ರೆ ಅತಿ ಕಮ್ಮಿ RBM ಅಂದ್ರೆ ಪ್ರಾರಂಭ ಆಗೋದೇ ಮಿನಿಮಮ್ 2 RBM ಇಂದ. RBM ಅಂದ್ರೆ ಈಗ ನಮ್ ತವ 1,000 RBM ಐತಿ ಅಂತ ಇಟ್ಕಳೆ. ಈಗ ನಾವೇನಾರು ಭಿಕ್ಷುಕರಿಗೆ ಅದನ್ನ ದಾನ ಮಾಡಬೇಕಾದ್ರೆ ಹೆಂಗೆ? ಅದಕ್ಕೂ ಟ್ಯಾಕ್ಸ್ ಐತಾ? ಏ ಮಿಸ್ಟರ್,
ಆ ಭಿಕ್ಷೆ ಬೇಡೋದೆಲ್ಲ ನಿಮ್ ಕಾಲದಲ್ಲಿ ಇತ್ತೋ ಏನೋ, ಈಗ ಭಿಕ್ಷೆ ಬೇಡೋದಕ್ಕಿಂತ ಭಿಕ್ಷೆ ಹಾಕೋದೇ ಅಪರಾಧ ಗೊತ್ತಾ? ಭಾರತ ದೇಶ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟೈತು. ಅಲ್ಲೋ, ನಮ್ಮ ಕಾಲದಲ್ಲಿ ಶ್ರಾವಣ ಶನಿವಾರ ಬಂದ್ರೆ ದೇವಿ ತುಂಬಾ ಗೋವಿಂದ ಗೋವಿಂದ ಅನ್ಕೊಂಡು ತಾಮ್ರ ಚೊಂಬು ನಾಮ ಹಾಕಿದ್ದಲ್ದನೆ ತಮ್ಮ ತಲೆ ಬುಲ್ಡೇನು ನಮ್ಮ ತವಾಕಿ ಎತ್ತಿಸ್ಕೊಂಡು ಆ ಬುಲ್ಡೆಗೂ ನಾಮ ಹಾಕೊಂಡಿದವರು. ಇದನ್ನ ನೋಡಿದ ಮಹಾಜನಗಳಿಗೆ ತಾಮ್ರ ಚೊಂಬು ಯಾವುದು, ಇವ್ರ ತಲೆ ಯಾವುದು ಅಂತ ಗೊತ್ತಾಗದೆ ಇದಕ್ಕೂ ದುಡ್ಡು ಮಾಡಿದಂಗೆ ತಲೆ ಮೇಲೂ ಮಡಗ್ಬಿಟ್ಟು ಹೋಗೋರು. ಇವಾಗ ದಾನ ಮಾಡೋದಾದ್ರೂ ಹೆಂಗೆ ನೋಡಿ ಮಿಸ್ಟರ್, ದೇಶದ ಅಭಿವೃದ್ಧಿ ನಿಗಮ ಅಂತ ಒಂದಿದೆ, ಅಲ್ಲಿಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಒಂದು ಅಪ್ಲಿಕೇಶನ್ ಹಾಕಿ. 6 ತಿಂಗಳಾದ್ಮೇಲೆ ನಿಮಗೆ ಉತ್ತರ ಬರುತ್ತೆ. ಅವಶ್ಯಕತೆ ಇದ್ರೆ ಅವರು ನಿಮ್ಮ ಹಣನ ಸ್ವೀಕರಿಸ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಶಿವಶಿವ, ಇಂಡಿಯಾ ಹಿಂಗಾಯ್ತದೆ ಅಂತ ನಮ್ಮ ಮಹಾತ್ಮ ಗಾಂಧಿ ಪುಣಾತ್ಮನ್ಗೇನಾದ್ರೂ ಗೊತ್ತಾಗಿದ್ದಿದ್ರೆ ಗೋಡ್ಸೆ ಗುಂಡಲ್ಲಿ ಒಡೆಯಕ್ಕು ಮೊದಲು ಅವನೇ ಗುಂಡಿಗೆ ಹೊಡ್ಕೊಂಡು ಸತ್ತು ಹೋಗಿ ಬಿಡ್ತಿದ್ದು ಏನು. ಇರ್ಲಿ, ಇನ್ನು ಸ್ವಲ್ಪ ಹೊತ್ತು ನಿನ್ನ ಡೈಲಾಗ್ಸ್ ಅನ್ನ ನಾನು ಕೇಳ್ತಾ ಇದ್ರೆ ನನ್ನ ಗುಂಡಿಗೆನೆ ನೆಟ್ಟಗಾಗಿ ಹೋಗಿಬಿಡ್ತದೆ. ವಾಂಗೋಣಿ ಆವ್ ಭಾಯ್ ರಂಡಿ ಸರ್, ಬನ್ನಿ ಸ್ವಾಮಿ, ಎವಡು ಪೋವ. ಓ, ಇವನೆಲ್ಲೋ ನಮಗ ಆಲ್ ಇಂಡಿಯಾ ರಿಂಗ್ ಮಾಸ್ಟರ್ ಅಂತ ಕಾಣತ್ತೆ. ಎಲ್ಲಾ ದೇಶದಾಗ ಭಿಕ್ಷಾ ಎತ್ಕೊಂಡ್ ಬಂದವನೇ, ಆಗ ಭಾಷೆ ಕಲ್ತು ಬಿಟ್ಟವನೇ. ಅಲ್ಲ ಸರ್, ನಾನು ಸೈಕಲ್ ರಿಕ್ಷಾ ಏಜೆಂಟ್. ಗೊತ್ತಾಯ್ತದೆ, ನೀವ್ ಯಾವ ಭಾಷೆ ಮಾತಾಡಿದ್ರೆ ನಾನು ಆ ಭಾಷೆ ಡ್ರೈವರ್ನ ಕಳಿಸ್ತೀನಿ. ಸರಿ, ಮತ್ತೆ ಕರಿ ಕನ್ನಡಕದವ್ರನ್ನ, ಅಯ್ಯೋ ಕನ್ನಡದವ್ರನ್ನ ಕೇಳು ಎಷ್ಟು ಕೊಡ್ಬೇಕು ಅಂತ. ಕೇಳೋದೇನಿಲ್ಲ ಸರ್, ಕಂಪ್ಯೂಟರೈಸ್ಡ್ ಮೀಟರ್ ಫಿಕ್ಸ್ ಮಾಡಿದೆ, ರಾಂಗ್ ರೂಟ್ ನಲ್ಲಿ ಹೋದ್ರೆ ರೆಡ್ ಲೈಟ್ ಕಾಣಿಸ್ಬಿಡುತ್ತೆ. ರೆಡ್ ಲೈಟ್ ಏರಿಯಾ ಕಾಣಬೇಕಾದ್ರೆ ನಾವು ರಾಂಗ್ ರೂಟ್ಗೆ ಹೋಗ್ಲೇಬೇಕಲ್ಲಪ್ಪ. ಆ ರೆಡ್ ಲೈಟ್ ಏರಿಯಾ ಅಲ್ಲ ಸರ್, ಇಂಡಿಕೇಶನ್ ಕೊಡೋ ರೆಡ್ ಲೈಟ್, ಕೆಂಪು ದೀಪ. ಸರಿ ಕಳಸಪ್ಪ, ಹೊಸೂರು ಬಸ್ ಸ್ಟ್ಯಾಂಡ್ ಸೇರಿಸಲಿ, ಶಿವ ಅಂತ ಯಾವ್ದಾದ್ರು ಸಿಟಿ ಬಸ್ ಹಿಡ್ಕೊಂಡು ಹೋಯ್ತೀನಿ ಆ ಕಡೆಗೆ. ಹೊಸೂರು ಬಸ್ ಸ್ಟ್ಯಾಂಡ್? ಏನ್ ಸರ್ ತಮಾಷೆ ಮಾಡ್ತಿದ್ದೀರಾ? ತಮಾಷೆ ಎಂತದು, ಸುಡುಗಾಡ್ ಕೆಟ್ಟ ಬೀಸಲ ಲಗೇಜ್ ಹೊತ್ಕೊಂಡು ನಿಂತಿದ್ದೀನಿ, ಸಿಟ್ಟು ಬರ್ದ ಇನ್ನೇನಾಯ್ತದೆ? ಹಾಗಲ್ಲ ಸರ್, ಹೊಸೂರ್ ಬಸ್ ಸ್ಟಾಪ್ ಹೋಗಿ ಈಗ ಆ ಜಾಗದಲ್ಲಿ 10-star ಹೋಟ್ಲ್ ಬಂದಿದೆ. ಅಂದ್ರೆ ಬಸ್ ಹೋಗ್ಬೇಕಾದ್ರೆ ಹೆಂಗಪ್ಪ ಈಗ ಬೆಂಗಳೂರಿಗೆ? ಈಗ ಬೆಂಗಳೂರಲ್ಲಿ ಬಸ್ಸು ಟ್ಯಾಕ್ಸಿ ಯಾವ್ದು ಇಲ್ಲ ಸರ್. ಏನಿದ್ರು ನಮ್ಮ ಮುಖ್ಯಮಂತ್ರಿಗಳು ಕೊಡಿಸಿರೋ ಈ ಸೈಕಲ್ ರಿಕ್ಷಾ ಒಂದೇ ಗಟ್ಟಿ. ಅದನ್ನು ಬಿಟ್ಟುಬಿಟ್ರೆ ಬೆಂಗಳೂರು ಒಳಚರಂಡಿ ಒಳಗಡೆ ಸಣ್ಣದ ದೋಣಿ ಮಾಡ್ಕೊಂಡು ಹೋಗ್ಬೇಕು. ನೀವ್ ಇಲ್ಲಿಗೆ ಬರ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಂತ ಕಾಣುತ್ತೆ, ಅದಕ್ಕೆ ವಾರ್ನ್ ಮಾಡ್ತಾ ಇದೀವಿ. ಇನ್ನೊಂದ್ ದಿವಸ ನಮ್ ಸೈಕಲ್ ರಿಕ್ಷಾಗೆ ಏನಾದ್ರೂ ಅವಮಾನ ಮಾಡಿದ್ರಿ, 3 ದಿನ ಸೆಂಟ್ರಲ್ ಜೈಲಲ್ಲಿ ಕೂತು ಉಪವಾಸ ಮಾಡ್ಬೇಕಾಗತ್ತೆ. ಹುಷಾರು ಏನಪ್ಪಾ, ಇದಕ್ಕೂ ಒಂದ್ ಕಾನೂನು ಮಾಡ್ಗವ್ರ? ಹೌದು ಸರ್, 25 ವರ್ಷದ ಹಿಂದೆ ಕಾನೂನು ಗೊತ್ತಿಲ್ಲದಿದ್ದವರೆಲ್ಲ ರಾಜ್ಯ ಆಳಿ ಆಡಳಿತನ ಹಾಳು ಮಾಡಿ ಇಂಡಿಯಾನ ಸಾಲದ ಶೂಲಕ್ಕೆ ಏರಿಸಿದ್ರು. ಈಗ ಹಾಗಲ್ಲ, ನಮ್ಮ ಜನ ಕಣ್ಣು ತೆರೆದು ಜಪಾನಿಗಿಂತ ಜೋರಾಗಿಡಬೇಕು ನಮ್ಮ ದೇಶನ ಅಂತ ಇಡೀ ಸಂವಿಧಾನನೇ ತಿದ್ದುಪಡಿ ಮಾಡಿಸಿದ್ರು. ಈಗ ನೀವು ನೋಡ್ತಿರೋದು ಹಿಂದಿನ ಇಂಡಿಯಾನ ಅಂತ ಬಾಯಿ ಮೇಲೆ ಬೆಟ್ಟಿಟ್ಕೊಳ್ಳೋ ಹಾಗೆ ಮಾಡಿದಾರೆ ಸರ್. ಮಾ ಚೆನ್ನಾಗಿ ಆಡ್ತೀಯ, ಏನಪ್ಪ ಎಷ್ಟು ಓದಿದ್ಯಾ ನೀನು? ಸೋಷಿಯಲ್ಲ, ಈಗ ಅದನ್ನು ಓದಿದ್ರೇನೆ ಬ್ರೋಕರ್ ಆಗೋಕ್ ಸಾಧ್ಯ. ಈಗ ಇಲ್ಲಿರೋ ಯಾವುದೇ ರಿಕ್ಷಾ ಡ್ರೈವರ್ ಅಂತ ತಗೊಳ್ಳಿ, ಬ್ಯಾಚುಲರ್ ಇನ್ ಡ್ರೈವಿಂಗ್ ಮಾಡಿದ್ದಾರೆ, ಜೊತೆಗೆ ಡಿಪ್ಲೊಮಾ ಇನ್ ಬಿಹೇವಿಯರ್ ಅಂತ ಮಾಡಿದ್ರೇನೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕೋದು. ಹಂಗಾರೆ ಓದದೇ ಇದ್ದವರ ಗತಿ ಏನು? ಏನ್ ಸರ್ ನೀವು, ಇವತ್ತು ಇಂಡಿಯಾದಲ್ಲಿ ಯಾರು ಓದ್ತಾ ಇಲ್ಲ ಹೇಳಿ? ಕಾಲೇಜ್ ವರೆಗೂ ಪ್ರತಿಯೊಬ್ಬರು ಕಂಪಲ್ಸರಿ ಓದ್ಲೇಬೇಕು. ಹಂಗ್ ಮಾಡವ್ರ? ಹೌದು, ಅದಕ್ಕೆ ದುಡ್ಡು? ಸಿಂಗಲ್ ಗ್ರಾಜುಯೇಷನ್ ವರೆಗೂ ಎಲ್ಲ ಫ್ರೀ, ಉಚಿತ ಅಲ್ವಾ ಸರ್? ಇಷ್ಟು ಮಾತ್ರ ನಮ್ಮಿಂದಲೂ ಜನ ಸ್ವತಂತ್ರ ಬಂದಾಗಿದ್ದ ಮಾಡಿದ್ದಿದ್ರೆ ನಮ್ಮ ದೇಶ ನಿಜವಾಗ್ಲೂ ರಾಮರಾಜ್ಯವಾಗ್ಬಿಡ್ತಿತ್ತಲ್ಲೋ ಶಿವನೇ. ಆಗಿದ್ದು ಮರೆತು ಮುಂದಿನ ಕೆಲಸ ನೋಡಿ ಸರ್, ಪ್ರತಿ 10 ನಿಮಿಷ ಗಾಡಿ ನಿಂತ್ರೆ 1 RBM ಲಾಸ್ ಆಗುತ್ತೆ. ಹಾಗ ಒಬ್ಬೊಬ್ಬರಿಂದ ದಿವಸಕ್ಕೆ 10-10 RBM ಲಾಸ್ ಆಯ್ತು ಅಂತಾದ್ರೆ ಸರ್ಕಾರಕ್ಕೆ ಆದಾಯ ಕಡಿಮೆ ಆಗಿ ನಮ್ಮ ಸರ್ಕಾರ ಹೋಗಿ ಮತ್ತೆ ಆ ಪಾಪಿಗಳ ಸರ್ಕಾರ ಬಂದು 20ನೇ ಶತಮಾನದ ಶಿಲಾಯುಗಕ್ಕೆ ಕೊಂಡೊಯ್ತಾರೆ. ಮಿಸ್ಟರ್ ಕನ್ನಡರಾಜ, ಇವರನ್ನ ಬೆಂಗಳೂರಿಗೆ ತಲುಪಿಸಿ ಸರ್. ಇಲ್ಲಿಂದ ಬೆಂಗಳೂರು 10 ನಿಮಿಷದ ಪ್ರಯಾಣ, ಚಾರ್ಜು 1 RBM ಮಾತ್ರ, ವಾಪಸ್ ಉಚಿತ. ತಗೊಳ್ಳಿ ಜರ್ನಿ ಕಾರ್ಡು, ಇಳಿದ ತಕ್ಷಣ ಒಂದು ಲೋಟ ಪ್ಯೂರ್ ಕಾವೇರಿ ನೀರು ಕೊಡ್ತಾರೆ, ಕುಡಿದು ನಿಮ್ ಕೆಲಸ ನೋಡಿ. ಥ್ಯಾಂಕ್ ಯು ಸರ್, ಬರ್ತೀರಾ ಸರ್? ಯಾವ ನನ್ನ ಮಗನಪ್ಪ ಇವನಿಗೆ ಇಷ್ಟೊಂದು ನೀಟಾಗಿ ಟ್ರೈನಿಂಗ್ ಕಾಲೇಜ್ ಕೊಟ್ಟನು? ಮಾತ್ ಮಾತ್ಗು ಸಾರ್ ಸಾರ್ ಅಂತ 1000 ಸಾರಿ ಹೇಳಿ ಫಾದ್ರಸ್ತಂಗೆ ಜಾರ್ಕೊಂಡ್ಬಿಟ್ನಲ್ಲ, ಎಲ್ಲಿ ಹೊಂಟೋಗ್ಬಿಟ್ಟ ಇವನು. ಏ ಸಜ್ಜೀವಿ, ಏ ಸಜ್ಜೀವಿ, ಬಾಸ್ ನಾನು ಇಲ್ಲಿದ್ದೀನಿ. ಅರೇ ಇವನ, ಒಂದಾ ಮಾಡ ಬರ್ತೀನಿ ಅಂತ ಹೋಗಿ ಯಾವೊಂದು ಕೈನಲ್ಲಿ ಬಂದಿಯಾಗಿ ಬರ್ತಾ ಅವನಲ್ಲ,
ಏನ್ಲ ನಿನ್ನ ಅವಸ್ಥೆ, ಅಲ್ಲಿ ಯಾರದಾರ ಹಾಕಿದ್ಯಾ ಜೇಬಿಗೆ ಕೈಯ? ಅಯ್ಯೋ, ಯಾರ ಜೇಬ್ಗೂ ಕೈ ಹಾಕಿರಲಿಲ್ಲ ಬಾಸ್. ಏರ್ಪೋರ್ಟ್ ನಿಂದ ಈಚೆಗೆ ಬಂದು ಯಾರು ಇಲ್ಲವಲ್ಲ ಅಂತ ಆನಂದವಾಗಿ ಒಂದಕ್ಕೆ ನಿಂತೆ. ಹಿಂದೇನೆ ಇವನು ಬಂದು ಬೇಡಿ ಹಾಕಿಬಿಟ್ಟ ಬಾಸ್. ಯಾಕಲೆ ನಮ್ಮ ಅಸಿಸ್ಟೆಂಟ್ ಗೆ ಬೇಡಿ ಹಾಕಿದೆ? ಇವನ ಉತ್ತರ ಕೊಡಲೆ ಮಂಗ್ಯಾನ ಮಗನೇ. ಏನಲ್ಲ ಇದು ಸರಸರ ಗೀಚಿತವನೆ? ಕ್ಷಮಿಸಿ, ತಮ್ಮ ಹೆಸರು? ಏನಪ್ಪ ಇದು ಕ್ಷಮಿಸಿ ಅಂತವನೇ? ಹ್ಮ್, ಹೌದು. ಹಿಂದೆ ಏನಂತಿದ್ರು ಪೊಲೀಸ್? ಏನಂತಿದ್ರು? ಮಾತಾಡ ಭೋಸ್ಗಡೆ ಮಗನೇ ಅಂತಿರಲ್ವಾ? ಕ್ಷಮಿಸಿ ಅಂತವನೇ. ಎತ್ತಿದ್ಕೊಂಡವ್ರೆ ಅಂತ ಕಾಣ್ತದೆ. ಹೆಸರಿಗಿಂತ ಮೊದಲು ಯಾತಕ್ಕೆ ಇವನ್ನ ಅರೆಸ್ಟ್ ಮಾಡದೆ ಅದನ್ನು ಬೊಗಳೋ ತರಲೆ? ನನ್ನ ಮಗನೇ ತಗಡ, ನನ್ನ ಮಗನೇ. ಏನಿಷ್ಟು ಕೆಟ್ಟ ಕೆಟ್ಟದಾಗ ಮಾತಾಡ್ತಾ ಇದ್ದೀರಾ? ಅದು ಹಿಂದೆ ಇವರು ಪೊಲೀಸ್ನವ್ರ ಕೈಗೆ ಸಿಗಾಕೊಂಡಾಗ ಬೈಸ್ಕೊಂಡು ಬೈಸ್ಕೊಂಡು ಅಭ್ಯಾಸ ಆಗ್ಬಿಟ್ಟಿತ್ತಲ್ಲ, ಅದನ್ನೇ ನಿಮ್ಗೆ ರಿವರ್ಸ್ ತಿರ್ಗಿಸ್ತಾ ಇದಾರೆ ಅಷ್ಟೇ. ಈಗೇನಾಗಿದೆ ಅಂತ ಅಂದ್ರೆ, ಅವರು ನೀವಾಗಿದ್ದೀರಿ, ನೀವು ಅವರಾಗಿದ್ದಾರೆ ಅಷ್ಟೇ. ಮಹನೀಯರೇ, ನಿಮ್ಗೆ ಓದಕ್ ಬರುತ್ತಾ? ಮಹನೀಯರೇ? ಹ್ಮ್, ನಮಗೆ ಮಹನೀಯರೇ ಅನ್ಬಿಟ್ಟ ಬಂದ್ಬಿಟ್ರು ಬಸವಣ್ಣವ್ರು. ಮತ್ತೆ ಬಿಟ್ಟು ಬಂದ್ಬಿಡ್ತಾರೆ ಅಂತೀರಾ? ಅನ್ಕಂಡ ದೇಶ ಬಹಳ ಉದ್ದಾರ ಆಗೋಯ್ತು. ಮಹನೀಯರು ಇನ್ನೊಂದ್ಸರಿ ಹೇಳಪ್ಪ. ಮಹನೀಯರೇ ಅಲ್ಲಾಗೋಯ್ತು ಕಂಡ ದೇಶ, ಅಲ್ಲಾಗೋಯ್ತು. ಯಾಕ್ರಿ ಅಲ್ಲ ಕಂಡ? ನಮ್ಮ ಕಾಲದಲ್ಲಿ ಪೊಲೀಸ್ನವರು ಮಹಾಜನಗಳಿಗೆ ಬೂಟ್ ಅರಿಯಂಗ್ ಹೊಡೆದ್ರು, ದೇಶ ಉದ್ದಾರ ಆಗ್ಲಿಲ್ಲ. ಆಗ ಈಗ ಮಹನೀಯರೇ ಅಂದ್ರೆ ಇವ್ರ ತಲೆ ಮೇಲೆ ಕುಂತ್ಕೊಂಡ್ ಬಿಡಕ್ಕಿಲ್ವೇಂದ ನಾವು? ಏನೋ ದಿರಿಸು ಬದಲಾವಣೆ ಆದಂಗೈತೆ, ಕಾಕಿ ಬಟ್ಟೆ ಕಾಣಕ್ಕಿಲ್ಲ. ಸಾರಿ, ನಾವೀಗ ಕಾಕಿ ಬಟ್ಟೆ ಹಾಕೋದಿಲ್ಲ, ಕೆಟ್ಟ ಮಾತನ್ನ ಮಾತಾಡೋಲ್ಲ. ಶಿವಶಿವ, ಅದಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಹಿಂದೆಲ್ಲ ಹೆಸರು ಕೆಡಿಸ್ಕೊಂಡಿದ್ದ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಕಿತ್ ಹಾಕಿ ಈಗ ಪಬ್ಲಿಕ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಂತ ಓಪನ್ ಮಾಡಿದೆ. ನಾನು PC ಅಲ್ಲ, ಪಬ್ಲಿಕ್ ಸರ್ವೆಂಟ್. ಆಹಾ, ಬಹಳ ಬುದ್ಧಿ ಬಂದೈತೆ ಕಣ್ಣ. ಯಾವನೋ ಸರಿಯಾಗಿ ಕವನೆ ಇವ್ರಿಗೆ ಏನ ಅದೇ ಅದನ್ನ 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 ಹಾಕವನೆ ಸರಿಯಾಗಿ. ಸರಿ 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 ಸರಿ, ಆಯ್ತಪ್ಪ. ಈಗ ಇವನು ಮಾಡಿದ ಅಪರಾಧ ಏನಪ್ಪ ಅದು? ಪಬ್ಲಿಕ್ ನಲ್ಲಿ ಹೆಂಗಸರು ಮಕ್ಕಳು ಓಡಾಡೋ ಕಡೆ ಜಲಬಾಧೆ ತೀರಿಸಿಕೊಂಡಿದ್ದು ತಪ್ಪಲ್ವಾ? ಅಯ್ಯೋ, ನನ್ನ ಮಗನೇ, ಅವ್ರ ಮುಂದೆಲ್ಲ ಯಾಕಲ ಇಳ್ಕೊಂಡು ನಿಂತಿದ್ದೆ? ಏನ್ರಿ ಮಾಡೋದು ಅದನ್ನ? ಇನ್ನೆಲ್ಲೂ ಜಾಗ ಕಾಣ್ಲಿಲ್ವಲ್ಲ, ಯಾವ್ದಾರು ಒಂದ್ ಗ್ವಾಡೆನಾರ ನೋಡಕ್ಕಿಲ್ವಲ್ಲ? ಎಲ್ಲೂ ಗ್ವಾಡೆನೇ ಇಲ್ವಲ್ರಿ. ಕಡೆಗೆ ಒಂದ್ ಮರನಾರು ಕಾಣ್ಲಿಲ್ವಾ? ಎಲ್ಲಿ ಬರ್ಬೇಕು ಮರ? ಇಲ್ಲಿ ನೋಡಿ, ಕೆಟ್ಟ ಬಿಸಿಲಲ್ಲಿ ನಿಂತಿಲ್ವೆ ನಾವು? ನಮ್ಮನ್ನ ನಾಯಿಗಾರು ಬುದ್ಧಿ ಐತೆ ನಮ್ಗಿಲ್ವಲ್ಲ? ನೋಡ್ನ ನಾಯಿ, ಎಲ್ಲಾರು ಒಂದು ದಿಣ್ಣೆ ಒಂದ್ ಸಣ್ಣ ಗಿಡ ಕಡೆಗೆ ತುಳಸಿ ಕಟ್ಟೆಗಾರ ಹೋಗಿ ಹಿಂಗ ಬೇಡ. ಕಡೆಗೆ ಸೈಕಲ್ ರಿಕ್ಷಾದ್ದು ಟೈರ್ ಸಿಕ್ಕಿದ್ರೆ ಅಲ್ಲಿ ಕಾರಿಂಗ್ ಅನ್ಕೊಂಡ್ ಮಾಡಿ ಬರುತ್ತೆ. ಅದಕ್ಕಿಂತ ಕಡೆ ಆಯ್ತಲ್ಲೋ ನಮ್ ಬಾಳೆವು. ನೋಡ್ಲ, ನಮ್ ಗಾಂಧಿನಗರದಲ್ಲಿ ಆ ಮೂವಿ ಲ್ಯಾಂಟ್ ಹಾಕಿ ಸಂಧಿ ಒಳಗೆ ಹೆಂಗ್ ಇಡ್ಕೊಂಡು ನಿಂತಿರ್ತಾರೆ, ಅದಕ್ಕಿಂತ ಕಡೆ ಆಗ್ಬಿಟ್ಟಲ್ಲೋ ನನ್ ಮಗನೇ. ನಾನ್ ಏನ್ರಿ ಮಾಡೋದು ನೋಡ್ರಿ, ಆ ನಾಯಿ ಮಾಡಿದ್ರೆ ಅದಕ್ಕೆ ಯಾರು ಕೇಸ್ ಹಾಕಲ್ಲ, ನಾವು ಮಾಡ್ತಂದ್ರೆ ಕೇಸ್ ಹಾಕ್ತಾರಲ್ರಿ. ಅದೇ ನಾಯಿಗಿಂತ ಕಡೆ ಅಂತಲೇ ಕೇಸ್ ಹಾಕೋದು ನಮ್ಗೆ. ಮಹನೀಯರೇ, ಇದಕ್ಕೇನು ಹೇಳ್ತೀರಿ? ಆಯ್ತಪ್ಪ, ದಂಡ ಕೇಳೋದು ಬಿಟ್ಬಿಟ್ಟು ಇನ್ನು ನಿನ್ ಮಾನಿಯರೇ ಮಹಿಳೆಯರೇ ಅಂತ ಭಾಷಣ ಮಾಡಕ್ ಹೋಯ್ತಾ ಇದೀಯಾ? ಅರೆಸ್ಟ್ ಯಾಕ್ರಿ ಮಾಡಿದ್ರಿ? ನೋಡಿ, ಇದು ನಾನು ಮಾಡಿದ ಅರೆಸ್ಟ್ ಅಲ್ಲ. ಕೈಗೆ ಹಾಕಿರೋದು ಕಂಪ್ಯೂಟರೈಸ್ ಬೇಡಿ. ಕೈಗೆ ಹಾಕೋದಕ್ಕೂ ಕಂಪ್ಯೂಟರ್ ಬೇಡಿನಾ? ಹೌದು. ಶಿವ ಶಿವ, ಏನಾಗೋಯ್ತಲ್ಲ ಇದು ಸಂಜೀವಿ? ಯಾಕೆ ಇನ್ನು ಅದಕ್ಕೆ ಹಾಕೋದಕ್ಕೂ ಅದೇ ಯಾವ್ದಕ್ರಿ? ಅದಕ್ಕೆ ಅದಕ್ಕೆ ಅದೆಲ್ಲ ನಾವೆಲ್ಲ ಸತ್ತೋದ್ಮೇಲೆ ಕಂಪ್ಯೂಟರ್ ಗತಿ. 24 ಗಂಟೆ ಇದು ಹೀಗೆ ಇರುತ್ತೆ. ನೀವು ಅಪ್ಪಿ ತಪ್ಪಿ ಮತ್ತೆಲ್ಲಾದ್ರೂ ಹೀಗೆ ಮಾಡಿದ್ರೆ ತಕ್ಷಣ ಅಲಾರಾಮ್ ಮಾಡ್ಲಿ ಅಂತ ಇದನ್ನ ಹಾಕಿದ್ವಿ. ಏನಂತ ಅಲಾರಾಮ್? ಕೆಲಸ ಆಗಿದೆ ಅಂತ. ಹೊಸಬ್ರು ಅಂದ್ರಲ್ಲ ಅಂತ ನಿಮ್ ಹತ್ರ ಕರ್ಕೊಂಡ್ ಬಂದೆ. ತಗೊಳ್ಳಿ ರಸೀದಿ, 4 RBM ಕೊಡಿ. ಯಾರಲ್ಲ ಇವನು RBM ಅಂತಾನೆ ಬೆಳಗಿನ ಸಂಜೆ ಗಂಟ. ಸಂಜೀವಿ, ಏನ್ರಿ RBM ಎಡ್ ಆಫೀಸ್ ಎಲ್ಲ ಐತೆ ನೋಡ್ಕೊಂಬಾರ್ಲ. ಇವ ಸಾಯಂಕಾಲ ನನ್ KTTT ಬಾಂಬ್ ಹಾಕ್ಬಿಟ್ಟು ಬಂದ್ಬಿಡ. ಮತ್ತೇನೋ ಬರೀತಾ ಅವನಲ್ಲು. 5 RBM ಕೊಡಿ. ತಿರ್ಗಾ RBM ಅಂತ ಅವನಲ್ಲು. 4 ಯಾಕಲ ತಿದ್ದು ನೀನ್ 5 ಮಾಡ್ದೆ? ಒಂದಾ ಮಾಡಿದ್ದಕ್ಕೆ ಇಷ್ಟೊಂದು ಪೈನ ನೋಡಿ. ನಮ್ಮನ್ ಎಲ್ಡ ಮಾಡಿದ್ದಿದ್ರ ಗತಿಯನಪ್ಪೋ ನೋಡಿ. ಇದು ಅದಕ್ಕಲ್ಲ, ಪಬ್ಲಿಕ್ ಸರ್ವಿಸ್ ಮಾಡೋ ನನ್ನ ಏಕವಚನದಲ್ಲಿ ಮಾತಾಡಿ ತರ್ಲೇ ನನ್ನ ಮಗನೇ ಇವನವನಾ ಅಂತೆಲ್ಲ ಕೆಟ್ಟದಾಗ ಬೈದಿದ್ದಕ್ಕೆ. ಬೈದ್ರು ಪೈನ ಏನಲ್ಲ ಇದು? ಹಿಂದೆಲ್ಲ ಮಂತ್ರಿಗಳು ವಿಧಾನಸೌಧದಲ್ಲೇ ಕ್ಯಾಕರಿಸಿ ಒಬ್ರಿಗೊಬ್ರಿಗೆ ಉಗಿದು ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಮೈಕೆಲ್ಲ ಕೆಡವಿ ಕುರ್ಚಿ ಎಲ್ಲ ಮುರಿದು ಆಕ್ಷನ್ ಎಲ್ಲ ಕಟಿಂಗ್ ಆಗಂಗ್ ಹೊಡೆದಾಡ್ತಿದ್ರು. ಆವಾಗ್ಲೂ ನಮ್ಗೆ ಅಷ್ಟೊಂದು ಸ್ವತಂತ್ರ ಇತ್ತು, ಈಗೆಂತ ಸ್ವತಂತ್ರ ಇದು ತಮ್ಮ? ಈಗ ಅಂತ ಕೆಟ್ಟ ಸಂಸ್ಕೃತಿ ಹೋಗಿ 25 ವರ್ಷ ಆಯ್ತು. 25 ವರ್ಷ ಆಯ್ತಾ ಈ ಒಳ್ಳೆ ಸಂಸ್ಕೃತಿನ?
ನೋಡ್ಲ ಸಂಜೀವಿ. ಯಾಕ್ರಿ? ಬಬ್ಬು ಸುಳೆ ಮಗನಾರು ನಮ್ ದೇಶ ಹಿಂಗಾಗೈತೆ ಅಂತ ನಮ್ಗೊಂದು ಟೆಲಿಗ್ರಾಮ್ ಕೊಟ್ಟನಲ್ಲ, ಏನು ಸ್ನೇಹಿತರು ನಮ್ ಸ್ನೇಹಿತರು ಸುಳೆ ಮಗಳು? ಯಾ ನಮ್ಮ ನಿಮ್ಮ ಅಡ್ರೆಸ್ ಅವ್ರಿಗೆಲ್ಲ ಗೊತ್ತಿತ್ತು ಹೇಳಿ. ಅಡ್ರೆಸ್ ಬೇಡ, ಒಂದೇ ಸಾರಿಗೆ BBC ಹೇಳ್ಬಿಡ್ಬೇಕಾಗಿತ್ತು ಹೋಲ್ಸೇಲ್ ಆಗಿ, ಎಲ್ಲಿದ್ರು ಸುಳೆ ಮಕ್ಳ ಕೇಳಿಸ್ಕೊಂಬಿಡ್ರಿ. ಏನಲ್ಲ ಇದು, ಒಂದಾ ಮಾಡಿದ್ದಕ್ಕೂ ಪೈನ. ಶಿವಶಿವ, ನಮ್ಮ ಕಾಲದಲ್ಲಿ ಮೂರು ಮೂರು ಕೊಲೆ ಮಾಡಿದ್ರು ನಮಗೆ ದಂಡ ಇರ್ತಿರ್ಲಲ್ಲಪ್ಪ. ಜೈಲೊಳಗೆ ಬ್ರಾಂದಿ ಬಿರಿಯಾನಿ ಆನಂದ ತಗಂತ ಇದ್ವಲ್ಲಪ್ಪ. ಆ ಸ್ವಾತಂತ್ರ್ಯ ಈಗ ಎಲ್ಲಿ? ಸ್ವಾತಂತ್ರ್ಯ ಜೀವಂತವಾಗೇ ಇದೆ, ಆದ್ರೆ ಅದನ್ನ ಯಾವುದೇ ಒಳ್ಳೆ ಕೆಲ್ಸಕ್ಕೆ ಬೇಕಾದ್ರೂ ಬಳಸಿ. ಸರ್ಕಾರ ನಿಮಗೆ ಪ್ರೋತ್ಸಾಹ ಧನ ಕೊಡುತ್ತೆ. ಉದಾಹರಣೆಗೆ, ರಸ್ತೆಲಿ ಗಲೀಜ್ ಬಿದ್ದಿದೆ, ರಿಪೇರಿ ಕಂಡೀಷನ್ ಅಲ್ಲಿದೆ, ದೀಪ ಕೆಟ್ಟಿದೆ, ಅದನ್ನ ಸರಿಪಡಿಸೋಕೆ ನಿಮಗೆ ಸ್ವತಂತ್ರ ಇದೆ. ಬುದ್ಧಿ ಹೇಳಕ್ ಸ್ವತಂತ್ರ ಇದೆ. ನಮ್ಮ ದೇಶದಲ್ಲಿ ಬೈಯೋದು ಮಹಾಪರಾಧ. ನೋಡಿ ಮಹನೀಯರೇ, ಬೇಗ ಬೇಗ ದಂಡ ಕಟ್ಬಿಡಿ. ಭಾರತ ಸಂವಿಧಾನದ ತಿದ್ದುಪಡಿ ಪುಸ್ತಕ ಎಲ್ಲಾ ವಿಚಾರಣೆ ಕೇಂದ್ರದಲ್ಲೂ ಉಚಿತವಾಗಿ ಸಿಗುತ್ತೆ. ಅದನ್ನ ತಗೊಂಡು ದಯವಿಟ್ಟು ಚೆನ್ನಾಗಿ ಓದಿ, ಅರ್ಥ ಮಾಡ್ಕೊಳ್ಳಿ. ಭಾರತ ಸಂವಿಧಾನದಂತ ದೊಡ್ಡ ಪುಸ್ತಕ ಉಚಿತವಾಗಿ? ನಮ್ಮ ಕಾಲದಲ್ಲಿ ಸರ್ಕಸ್ ಕಂಪನಿ ಹ್ಯಾಂಡ್ ಬಿಲ್ ಗೆ 10 paisa ಕೊಡ್ತಾಗತ್ತಿದ್ವಲ್ಲ, ಹಂಗಾರೆ ಈಗ ದಂಡ ಕಟ್ಟೇ ಬಿಡ್ಬೇಕು ಅಂತೀರಾ? ಆದ್ರೆ ಕಟ್ಟಿ, ಇಲ್ಲ ರಸೀತಿ ಇಟ್ಕೊಂಡು ಸಾವಕಾಶವಾಗಿ ಯಾವುದೇ ಸರ್ವಿಸ್ ಸೆಂಟರ್ ನಲ್ಲಿ ಬೇಕಾದ್ರೂ ಕಟ್ಟಿ ಇಷ್ಟ ಬಂದಾಗ. ಒಂದು ವಾರ ಟೈಮ್ ಇರುತ್ತೆ. ಮಹನೀಯರೇ ಬರ್ತೀನಿ. ನಮಸ್ಕಾರ. ನಾವಿಲ್ಲಿ ಬರಬಾರ್ದಾಗಿತ್ತು, ನಮ್ಮ ದೇಶಕ್ಕೆ ಬರಬಾರ್ದಾಗಿತ್ತು. ಮಾಡದಾಟ ಗುದ್ದಾಟ, ಅಮ್ಮ ಅಕ್ಕ ಅಕ್ಕ ಚಾಕು ಚೋರಿ ಸೈಕಲ್ ಚೈನು ಮಿಂಡಿ ಕೊಡ್ತಾನೆ, ನೀ ಮಗನ ಹಾಲು ಕೊಟ್ಟು ಸುಳ ಮಗನೇ, ಇವೆಲ್ಲ ಭಾಷೆ ಕಿವಿಗೆ ಬೀಳದೈತ್ರಿ. ಅವನಮ್ಮನ ಯಾಕಲ ಬದುಕ್ಬೇಕು ನಾವು? ನೋಡ್ಲಾ ಎರಡು ಚೆನ್ನಾಗಿ ಮಾತಾಡ್ತಾವನೆ. ಮಹಾಭಾರತದಲ್ಲಿ ಅರ್ಜುನಿಗೆ ಶ್ರೀಕೃಷ್ಣ ಹೇಳ್ಕೊಟ್ಟಂಗೆ ಹೇಳ್ಕೊಡ್ತಾವನೆ ಮಾತುಗಳನ್ನ. ಕಲೀಲ ಅವಂತವ ನೀ ನಾವು ನಡೇ ದೇಶ ಬಿಟ್ಟು ಮೊದ್ಲು ಈ ದೇಶ ಬಿಡ ನಡೆಯೋ. ಅಯ್ಯೋ ಬಾಸ್ ಈ ಬೇಡಿ. ಎಡವಟ್ಟ ನನ್ನ ಮಗನೇ, ಜ್ಞಾನ ಐತೆ ಅಂದ ನಿನಗೆ, ಇನ್ನ ಬೆಂಗಳೂರಿಗೆ ಬಂದಿಲ್ಲ, ಆಗಲೇ 5 RBM ಕಳ್ಕೊಂಡಿವ್ನಿ. ಅಲ್ಲಪ್ಪ ರಸೀತಿ ನೀನೇ ಇಟ್ಕೊಂಬಿಡು, 2 RBM ಕೊಡ್ತೀನಿ, ಅಡ್ಜಸ್ಟ್ ಮಾಡ್ಕೋ, ಹೆಂಗೋ ಹೋಗಪ್ಪ ನೀನು. ಅಂದ್ರೆ ಇದರ ಅರ್ಥ ಏನು ಸರ್? ಸರಿ 3 RBM ತಗೋ, ಬಿಟ್ಬಿಡು. ವಾಸುಬ್ರು ಗೊತ್ತಿಲ್ಲದೆ ಏನೋ ತಪ್ಪು ಮಾಡ್ಬಿಟ್ಟಿದೀವಿ, ಮಾ ಜನಗಳ ಮುಂದೆ ಎತ್ಕೊಂಡು ನಿಂತು ಬಿಟ್ಟಿದ್ದ ಅವನು. ಮಹನೀಯರೇ, ನೀವಿನ್ನು 1990-91 ನಮಗೆಲ್ಲ ಲಂಚದ ಹುಚ್ಚ ಹತ್ಸಿದ್ರೆ ನಿಮಗೆ ಶಿಕ್ಷೆ ಆಗುತ್ತೆ. ಇರೋರ್ ನಾವೇ 3 ಅಲ್ವಾ, ಯಾರಿಗ ಗೊತ್ತೈತೆ? ತಗೊಂಡ್ ಹಂಗೆ ಅಡ್ಜಸ್ಟ್ ಮಾಡ್ಕೊಂಬಿಡಪ್ಪ. ಮಹನೀಯರೇ, ನಮಗೆ ದೇಶದಲ್ಲಿ ಎಲ್ಲಾ ಫ್ರೀ, ನಿಮ್ಮ ದುಡ್ಡು ತಗೊಂಡು ಯಾತಕ್ಕೆ ಖರ್ಚು ಮಾಡ್ಲಿ ಹೇಳಿ? ಹೆಂಡತಿ ಮಕ್ಕಳಿಗೆ ಬಟ್ಟೆ ತಗೊಂಡು ಹೋಗಪ್ಪ. ನಮಗ್ ಬೇಕಾದೆಲ್ಲ ಫ್ರೀ ಅಂತ ಹೇಳಿಲ್ವಾ? ಹಂಗಾರೆ ಈಗ ಲಂಚ ಗಿಂಚ ಇಲ್ವೇ ಇಲ್ವಾ? ಲಂಚ ಮುಟ್ಟಿದ ಕೂಡ್ಲೇ ಅಲ್ಲಲ್ಲಿ ಹಾಕಿರೋ ವಿಡಿಯೋ ಕ್ಯಾಮ್ರಾಗಳಿಂದ ಕಮಿಷನರ್ಗೆ ಸುದ್ದಿ ಹೋಗಿ ನಮ್ ಕೆಲಸ ಹೋಗುತ್ತೆ. ಅಲ್ಲದೆ ನಿಮಗೆ 1000 RBM ಫೈನ್ ಆಗುತ್ತೆ. ನನಗೆ ನೀ ಲಂಚ ತಗೊಂಡ್ರೆ ನನಗೆ ಫೈನು ಕೊಟ್ಟಿದ್ದಪ್ಪಿಗೆ. ಬರ್ತೀವಪ್ಪ, ನಮಸ್ಕಾರ, ಒಳ್ಳೆ ಮಾತಾಡಿದೀಯ. ಅಬ್ಬಬ್ಬಬ್ಬ ಏನ್ರಿ ಇದು, ಹೊಸೂರಿನಿಂದ ಬೆಂಗಳೂರಿಗೆ ಬರೋಕೆ ಕೇವಲ 7.5 ತಗೊಂಡಲ್ಲ, ಅದು ಅಲ್ಲ ಎಂಥ ಅರೇಂಜ್ಮೆಂಟ್ ಒಳಗೆ. ಪುಸಿ ಬ್ಯಾಕ್ ಸೀಟು, ಏರ್ ಕಂಡೀಷನ್ ಪ್ಲಾಂಟ್, ನೋಡಕ್ಕೆ TV, ಮಾತಾಡಕ್ಕೆ ಟೆಲಿಫೋನು. ನನ್ನ ಮಗಂದು ಇನ್ನೆರಡು ಮಡಗಸು ಬಿಟ್ಟಿದ್ರೆ ಅವನ 5-star ಹೋಟೆಲ್ ಬೆಡ್ರೂಮ್ ಆಗ್ಬಿಡ್ತಿರ್ಲ್ವೇನೋ. ಅದ್ಯಾವುದು ಬಾಸ್ ಇನ್ನೆರಡು? ಕುಡಿಯಕ್ಕೆ 2 ಪೆಗ್ಗು ರಮ್ಮ, ನಗನಾಗ್ತಾ ಮಾತಾಡಕ್ಕೆ ಒಂದು ಅದ. ಆಗ ನೀವು ಖಂಡಿತ ಸೈಕಲ್ ರಿಕ್ಷಾದಿಂದ ಇಳಿತಾನೆ ಇರಲಿಲ್ಲ. ಅಲ್ಲ, ಆಫ್ರಿಕಾದ ಡುಮ್ಮಿರ್ನ ನೋಡಿದ್ರೆ ಡಮ್ಮಿ ಆಗ್ಬಿಡ್ತಿದ್ರಿ, ಇನ್ನು ಈ ಊರ್ ಹುಡುಗಿರ ನೋಡಿದ್ರೆ ಬಿಡ್ತಿದ್ರ. ಹೌದು, ಹುಡುಗಿರ ಅನ್ನೋದು ನೆನಪಾತು ನೋಡು. ಏನ್ರಿ ಏನ್ರಿ ನೆನಪಾಗಿತ್ತು ನಿಮ್ಗೆ? ಆಗ ನಾವು ನಾವಿಲ್ಲಿದ್ದಾಗ MGR ರೋಡ್ ನಲ್ಲಿ, MGR ರೋಡ್ ಅಲ್ರಿ, MG ರೋಡ್ ಅಂದ್ರೆ ಮಹಾತ್ಮ ಗಾಂಧಿ ರೋಡ್ ಅಂತ. ಆಗ ಎಲ್ಲಿ ನೋಡಿದ್ರು ಕ್ಯಾಬ್ರಿ ಕ್ಲಬ್ಗಳು ಇದ್ವಲ್ಲೋ. ಅದು ಆವಾಗ, ಈಗ ಇಡೀ ಇಂಡಿಯಾನೇ ಚೇಂಜ್ ಆಗ್ಕೋತಿದೆ. ಆಗ ಎಲ್ಲಂದ್ರಲ್ಲೇ ಒಂದಕ್ಕೆ ಹೋಗ್ತಿದ್ವು, ಬೀದಿಗೆ 10 ಬಾರು ಮಾರ್ಗೊಂದು ಕ್ಯಾಬ್ರೆ ಹಾಲು ಇರ್ತಾ ಇತ್ತು. ಇವತ್ ನೋಡಿ, ಮಾಡಿದ್ದೇನಾದ್ರೂ ತಪ್ಪು ಅಂತ ಗೊತ್ತಾದ್ರೆ ಕೈಗೆ ಬೇಡಿ. ಇನ್ನು ನೀವೆಲ್ಲಾದ್ರೂ ಬಾರು ಗೀರು ಅಂತ ಹೋದ್ರು ನಿಮ್ ಬೇರ್ನೆ ಕಿತ್ತು ಬಿಡ್ತಾರೆ. ಹುಷಾರು. ಏ ಮಂಗನ ಮಗನೇ, ಈಗ ನಾ ಹೋಗ್ತಾ ಇರೋದು ಎಲ್ಲಿಗೆ ಹೇಳು? ನಿಮ್ಮ ಮನೆಗೆ. ಮನೆ ಮನೆ ಹೆಂಗ್ ನಾ ಹುಡ್ಕೋದು?
ಅಂತ ಜೌದಂತ ವಿಧಾನಸೌಧನೇ ಕಣ್ಣೆ ಕಾಣೋದು. ಇನ್ನು ನಮ್ಮನೆ ಎಲ್ಲಿ ಬಿಡ್ ಏನ್ಲ ಯಾಕ್ರಿ ಫುಟ್ಪಾತ್ ಯಾರ್ಯಾರು ಇಲ್ಲ ಉಂಗುಳಾನು ಇಲ್ವಲ್ಲೋ ನಮ್ಮ ಕಾಲ ನೋಡ್ಲ ಫುಟ್ಪಾತ್ನಲ್ಲಿ ಮಹಾಜನಗಳ ಜೊತೆಗೆ ಅರಶಿನ ತೊಳೆ ಕಳ್ಳೆಕಾಯಿ ಮಾರೋರು ಸೌತೆಕಾಯಿಗೆ ಉಪ್ಪಚ್ಚು ಮಾರೋರು ಕಲ್ಲಂಗಡಿ ಅಣ್ಣೋರು ತುಂಬಿ ತುಳುತ್ತಾ ಇತ್ತಲ್ಲೋ ಫುಟ್ಪಾತ್ ಯಾವ್ದು ರಸ್ತೆ ಯಾವ್ದು ಗೊತ್ತಾಗ್ತದಲ್ರಿ ಪಾಲಿಪುರಿ ಅಂಗಡಿ ಅಂತೂ ಎಷ್ಟಿರ್ತಿದ್ವಿ ಏನ ಏನು ಕಾಣದೇ ಇಲ್ಲ ಚಪ್ಪಲಿ ಅಂಗಡಿ ಇಲ್ಲ ಸ್ವೆಟರ್ ಅಂಗಡಿಗಳಿಲ್ಲ ಡಿಬೇಟ್ ಟೂರೆಲ್ಲ ಎಲ್ಲಿ ಹೋದ್ರು ಸ್ವೆಟರ್ ಇಟ್ಕೊಂಡಿದ್ದವ್ರು ಬಹುಶಃ ಫುಟ್ಪಾತ್ ಮೇಲೆ ನಡೆಯೋದು ಕೂಡ ಅಪರಾಧ ಇರಬೇಕು ನಡೀರಿ ಎಸ್ಕಲೇಟರ್ ಮೇಲೆ ಏನ್ ಎಲ್ಲೆಲ್ಲೂ ಎಸ್ಕಲೇಟರ್ ಹಾಕ್ಬಿಟ್ಟವ್ರೆ ಅಮೆರಿಕಾದಲ್ಲಿ ಹಾಕದಂಗೆ ಅದನ್ನ ಮನೆ ಸೇರಿದ ಮೇಲೆ ಯೋಚನೆ ಮಾಡೋಣ ಮೊದಲು ಬಂದು ಕೆಲಸ ಮುಗಿಸೋಣ ತೆಗೀರಿ ಅಡ್ರೆಸ್ ಕಾರ್ಡು ಹುಸಾರ್ ಇರೋದು ಒಂದೇ ಕಾರ್ಡು ಕಳ್ಕಂಡ್ರೆ ಕರ್ಗಕ್ಕೆ ಬಂದು ಹಳ್ಳಿ ಐದಂಗ್ ಹಾಕ್ಬಿಡ್ತೀನಿ ತಕ ಏನ್ರಿ ಇದು ಅಡ್ರೆಸ್ ಕಾರ್ಡ್ ಕೊಡಿ ಅಂತ ಅಂದ್ರೆ ಅಂದವಾದ ಹುಡುಗಿ ಫೋಟೋ ಕೊಡ್ತಾ ಇದ್ದೀರಾ ಯಾರ್ದು ಬಾಸ್ ಫೋಟೋ ಇದು ನಾನು ಮೆಚ್ಚಿ ಮದುವೆ ಆದೋಳದು ಕಣ್ಲ ಹೆಂಗವಳೆ ಏನ ನಿಮ್ಮನ್ ಮೆಚ್ಚಿ ಮದುವೆ ಆದ್ಲ ಅಕಸ್ಮಾತ್ ಮೆಚ್ಚಿದ್ರು ಮದುವೆ ಯಾವಾಗ ಆಯ್ತು ಬಾಸ್ ಜನವರಿ 1ನೇ ತಾರೀಕು ಯಾವ ಜನವರಿ 1 ಬಾಸ್ 2000 ಇಸವಿ ಜನವರಿ 1 ಅಲ್ರಿ ಅವತ್ತು ನೀವು ಕೀನ್ಯಾದ ಕಟಿಂಗ್ ಶಾಪ್ ನಲ್ಲಿ ನೆಲ್ಸನ್ ಮಂಡೇಲಾ ಮೊಮ್ಮಗನಿಗೆ ಟ್ರಿಮ್ ಕಟಿಂಗ್ ಮಾಡ್ತಾ ಇದ್ರಲ್ಲ ಬಾಸ್ ಅವನೇ ಅವತ್ತಿನ ಮೊದಲನೇ ಗಿರಾಕಿ ಅಂತ ಹೇಳಿದ್ರಿ ಆ ಮೊದಲನೇ ಗಿರಾಕಿಗೆ ಮಾಡಕ್ ಮುಂಚೆ ನಾನು ಇವಳಿಗೆ ಮಾಡಿದ್ದೆ ಏನ ಕೇಬಲ್ ನ ರಾತ್ರಿ 12 ಗಂಟೆ ಸರಿಯಾಗಿ ಏನಂತ ಮಾಡಿದ್ರಿ ಈ ಶತಮಾನದ ಮೊದಲನೇ ಕೇಬಲ್ ಮದುವೆ ನಮ್ದೇ ಆಯ್ತದೆ ಕಟ್ಕೋ ತಾಳಿ ಅಂತ ಗೊತ್ತಿಲ್ವಲ್ಲ ನಮ್ ಮದ್ವೆ ಗಿನ್ನೀಸ್ ಬುಕ್ ನಲ್ಲಿ ಎಂಟರ್ಟೈನ್ಮೆಂಟ್ ಆಗ್ಬಿಟ್ಟೈತೆ ಅಲ್ಲ ಬಾಸ್ ನೀವ್ ಅಲ್ಲಿ ಅವಳು ಇಲ್ಲಿ ಇಬ್ರಿಗೂ ಕನೆಕ್ಷನ್ ಆದ್ರೂ ಹ್ಯಾಕ್ ಸಿಕ್ತು ಅಂತ ವಾಂಟೆಡ್ ಕಾಲಮ್ ನಲ್ಲಿ ಹಾಕ್ಸಿದ್ಲು ಏನಂತ 40 ವರ್ಷ ತುಂಬಿದ ವರ ಬೇಕಾಗೈತೆ ಅಂತ ಸ್ವಲ್ಪ ಸರ್ವಿಸ್ ಸ್ಟೋರ್ ಬೇಕಾಗೈತೆ ಅಂತ ಅರ್ಥ ಅದು ತಿಳ್ಕ ಸರಿ ಸರಿ ಅಪ್ಲೈ ಮಾಡ್ಬಿಟ್ಟೆ ಸಪ್ಲೈ ಶುರುವಾಯ್ತು ಇಬ್ರಿಂದಾನು ಲವ್ ಲೆಟರ್ ಅಂತ ಅವರು ಸೀದಾ ಭಾರತಕ್ಕೆ ಬಂದೇ ಮದ್ವೆ ಆಗ್ಬೇಕಾಗತ್ ನೀವು ಬೇವಾರ್ಸಿ ನನ್ನ ಮಗನೇ ದೇಶದ್ರೋಹದ ಆಪಾದನೆ ಮೇಲೆ ಭಾರತದಿಂದಲೇ ಅಲ್ವೇನ ನನಗೆ ಗಡಿಪಾರ್ ಮಾಡಿಸಿದ್ದು ಮತ್ತೆ ನನ್ನ ಕರ್ಕೊಂಡು ಹೋಗ್ತಾ ಮಂಡೇಲಾ ಅಂಗಡಿ ಹಾಕ್ಸಿದ್ದಾರೆ ಇಂಡಿಯಾದಿಂದ ಹೋಗ್ತಿದ್ದೀನಿ ಬಾ ಅಂತ ಅಲ್ವಾ ಕರ್ಕೊಂಡು ಹೋಗಿದ್ದು ಆಗ ನೀನಿನ್ನು ಸಣ್ಣ ಹುಡುಗ ನಾವು ಮಾಡಿದ ಮೇಲೆ ಕೆಳಗೆ ಬಿದ್ದಿದ್ದನ್ನ ಎತ್ತಾಕೋದಕ್ಕೆ ಹೆಂಗ ಒಬ್ಬ ಹುಡುಗ ಬೇಕಾಗಿತ್ತು ಕರ್ಕೊಂಡು ಹೋಗಿದ್ದೆ ಹಳೆ ಹಿಸ್ಟ್ರಿ ಎಲ್ಲ ಹೇಳ್ಬೇಕು ಇವ್ರಿಗೆ ನೋಡ್ಲಾ ಅಡ್ರೆಸ್ ನೋಡ್ಲಾ ಸುರಸುಂದರಿ ಟಿವಿ ಕಲಾವಿದೆ ಹಂತಕರ ಪ್ಲಾಜಾ ಮುತ್ತತ್ತಿ ಅವೆನ್ಯೂ ಮಳವಳ್ಳಿ ಮಾರ್ಗ ಮಂಡ್ಯ ನಗರ ಇಂಡಿಯಾ ಸೌತ್ ರೀ ಇದು ರಾಜೀವ್ ಗಾಂಧಿ ಅಂತ ಪ್ರಧಾನಿನ ಹತ್ಯೆ ಮಾಡಿದ LTTE ಅವರದ್ದು ಅಡ್ರೆಸ್ ಅಲ್ವೇನ್ರಿ ಅಂದ್ರೆ ನಾವು ಇವಾಗ ಅಲ್ಲಿಗೆ ಹೋಗಬೇಕೇನು ಮಗನೇ ಅದು ಅವಳ ಪರ್ಸನಲ್ ಬಂಗ್ಲೆ ಅದ್ರ ಕೆಳಗೆ ಇನ್ನ ಒಂದ್ ಅಡ್ರೆಸ್ ಐತೆ ನೋಡ್ಲಾ ಸರಿಯಾಗಿ ಅರೆ ನಟ ಭಯಂಕರಿ ಸುರಸುಂದರಿ ಕಲಾವಿದೆ ಶಿವರಾಸನ್ ಕೃಪಾ A47 ರೋಡ್ ಕೋಣನಕುಂಟೆ ಕನಕಪುರ ಕ್ರಾಸ್ ಬೆಂಗಳೂರು ಆಡ್ ಸರ್ಕಲ್ ರೀ ಎಂಥ ಅಡ್ರೆಸ್ ರೀ ಬಾಸ್ ಇದು ಅವಳದೇನಾ ಅದನ್ನ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳಕ್ಕೆ ಅಮೆರಿಕ ಅಧ್ಯಕ್ಷರ ರೆಕಮೆಂಡೇಶನ್ ತಗೊಂಡಿದ್ಲಪ್ಪ ಅದೇನು ಅವ್ರ ರೆಕಮೆಂಡೇಶನ್ ಬೇಕು ಅವ್ರ ದೇಶದವರು ತಾನೇ ಹೊಸ ಸಿನಿಮಾ ತೆಗೆದ್ರಲ್ಲ ಯಾವ್ದು ಮಲ್ಡರ್ ಮಾಸ್ಟರ್ ಶಿವರಾಸನ್ ಅಂತ 140mm ನಲ್ಲಿ ಅದ್ರಾಗ ಇವಳೆ ಅಲ್ವೆಲ್ಲ ಸಿಗರೇಟ್ ಏಜೆಂಟ್ ಸುಭಾನ್ ಪಾತ್ರ ಮಾಡಿದ್ದು ಅದ್ರಲ್ಲಿ ಯಾವ್ದಾರ ಆಟ ಹುಡುಕ್ಲಾ ನಿನ್ ಸಾಕಾಯ್ತು ಏನ್ ಬಿಸಿಲು ಆಯ್ತು ಹೋಗೋಣ ಅಯ್ಯಾ ರಾಮ ಬೆಂಗಳೂರಲ್ಲಿ ಆಟೋಗಳು ಇಲ್ಲ ಅಂತ ಸೈಕಲ್ ರಿಕ್ಷಾ ಡ್ರೈವರ್ ಹೇಳಿಲ್ವಾ ಇರಿ ಇಲ್ಲಿ ಯಾವ್ದೋ ಬೋರ್ಡ್ ಇದೆ ನೋಡ್ತೀನಿ ರೂಟ್ ಮ್ಯಾಪ್ ಓಹೋ ಓಣನಕುಂಟೆ 14 ಕಿಲೋಮೀಟರ್ ಹೆಲಿಕಾಪ್ಟರ್ ನಂಬರ್ 511 ಪಿಕಪ್ ಸೆಂಟರ್ ಕಬ್ಬನ್ ಪಾರ್ಕ್ ಈಸ್ಟ್ ಏನಂತ ಅದು ಏನ್ರಿ ಕೋಣನಕುಂಟೆಗೆ ಹೆಲಿಕಾಪ್ಟರ್ ಸರ್ವಿಸ್ ಇದೆಯಂತೆ ಅಲ್ಲಿಗೂ ಹೆಲಿಕಾಪ್ಟರ್ ಟಿಕೆಟ್ ಬೆಲೆ ಎಷ್ಟಂತ ಆಲ್ ಲೋಕಲ್ ಸಿಟಿ ಸರ್ವಿಸ್ ಆರ್ ಫ್ರೀ ಅಂದ್ರೆ ಎಲ್ಲಾ ಫ್ರೀ ಅಂತೆ ನೋಡ್ಲ ಕಾಲ ಹೆಂಗ ಬದಲಾಗೈತೆ ನೋಡ್ಲ ನಾನ್ ಈ ದೇಶ ಬಿಡೋವಾಗ ನನ್ನ ಮಗಂದು ಆಟೋದಲ್ಲಿ ಮಿನಿಮಮ್ 4 ರೂಪಾಯಿ ಅದು ಡ್ರೈವರ್ ಒಪ್ಕೊಂಡು ಬಂದ್ರೆ ಬಂದ ಇಲ್ಲ ಅಂದ್ರೆ ಇಲ್ಲ ಇನ್ನು ಸಿಟಿ ಬಸ್ಸು ದೇವ್ರೇ ಕಾಪಾಡ್ಬೇಕು ಓಡಾಡೋ ಟೈಮ್ಗಿಂತ ನಿಂತಿರೋ ಟೈಮೇ ಜಾಸ್ತಿ ಇರ್ತಾ ಇತ್ತು ಕೇಳಿದ್ರೆ ಕಂಡಕ್ಟರ್ ಡ್ರೈವರ್ ಕ್ಯಾಕರ್ಸುವುದು ತಕ್ಷಣ ಸ್ಟ್ರೈಕ್ ಸ್ಟಾರ್ಟ್ ಮಾಡ್ಬಿಡ್ತಾ ಇತ್ತು ಹಾಗಾದ್ರೆ ಹೆಲಿಕಾಪ್ಟರ್ ಹತ್ಬಿಡೋಣ ನಡೀರಿ ಮತ್ತೆ ತಡಿಲ್ಲ ಎಡ್ತಿ ಮಕ್ಕ ನೋಡಕ್ ಮುಂಚೆ ಒಂದ್ ಕ್ವಾಲ್ಟರ್ ಹಾಕೊಳಕ ದಾರಿ ಹುಡ್ಕಾನ ಏನ್ಲ ಬೆಂಗಳೂರು ಬಸ್ ಸ್ಟ್ಯಾಂಡ್ ಹಿಂಗಾಗ ಹೋಗ್ಬಿಟ್ಟೈತೆ ಬೋಡ್ಕೊಂಡ್ರು ಹೊಯ್ಕೊಂಡ್ರು ಒಬ್ನು ಗೊತ್ತಿಲ್ವಲು ಏನ್ಲ ಅದು ಬೋಲ್ಡು ನಗರವನ್ನು ಚೊಕ್ಕಟವಾಗಿಡಿ ಇಲ್ಲಿ ಸದಾ ಸ್ವಚ್ಛವಾದ ಶುದ್ಧವಾದ ಶೌಚಾಲಯಗಳು ಸೇವೆ ಉಚಿತವಾಗಿ ದೊರೆಯುತ್ತದೆ ಹಂಗ ಅದಕ್ಕೆ ಜನ ಕಾಣ್ತಾ ಇಲ್ಲ ಕಂಡ ಪುಕ್ಸಾಟೆ ಅಂದ್ರೆ ಯಾರ್ಲಾ ಬರಕ್ ಹೋಯ್ತಾರೆ
ಇರ್ಲಿ, ಒಂದ್ಸಾರಿ ಆ ಕಡೆ ಎಣಕ್ ಹಾಕ್ಬಿಡ್ತೀನಿ ಹೊರಗಡೆಗೆ. ಅಯ್ಯಯ್ಯ, ಇದ್ಯಾಕ್ರಿ ನಿಮ್ಗೆ ಈ ಹುಚ್ಚು? ನನ್ನ ಮಗನೇ ಇದು ಹುಚ್ಚಲ್ಲ ಕಣ್ಣ, ಬೆಚ್ಚು. ಇಲ್ಲಿಂದ ಬೆಳಗಾಂ ಬಸ್ ಹೊತ್ತೋವಾಗ ಒಂದ್ಸಾರಿ ಏನಾಗೋತು, ಒಂದ ಮಾಡೋದಕ್ಕೆ ಅಂತ ಹೋಗ್ಬಿಟ್ಟು ಮಾರಾಮಾರಿ ಆಗ್ಬಿಟ್ಟು ಒಬ್ಬನ ಬುಲ್ಡೇ ತೂತ್ ಮಾಡ್ಬಿಟ್ಟೆ. ಮಾ ಜನಗಳೆಲ್ಲ ಕೈ ಎತ್ಕೊಂಡ್ಬಂದು ಮಾಡಕ್ಬಿಟ್ರು ಕಣ್ಣ ನನಗೆ. ಅಲ್ಲ, ಏನ್ ನೀಟ್ ಆಗಿಟ್ಟಿದಾರ್ರಿ ಇದು? ಅರೆ ಏನ್ರಿ ಇದು, ಸೀಲ್ಡ್ ಬಾಟ್ಲು, ಕ್ರೇಟ್ಗಳ ಕಟ್ಲೆ? ಅಯ್ಯೋ, ಹೋಗುದಲ್ವಾ? ಪ್ಯೂರ್ ಡಿಸಲ್ಟ್ ಬಿಯರ್, ನಾಟ್ ಫಾರ್ ಡ್ರಿಂಕಿಂಗ್, ಓನ್ಲಿ ಫಾರ್ ವಾಷಿಂಗ್. ನಮಸ್ಕಾರ ಸರ್, ನಮ್ಮ ಸುಲಭ ಶೌಚಾಲಯಕ್ಕೆ ಸ್ವಾಗತ ಸರ್. ನಮ್ಮ ದೇಶದಲ್ಲಿ ಹಿಂದಿನ 20ನೇ ಶತಮಾನದ ಜನಾಂಗ ಈ ಬೀರನ್ನು ಕುಡಿದು ಕುಡಿಬೇಕಾದ ನೀರನ್ನು ಪ್ರತಿನಿತ್ಯ ಶೌಚಾಲಯಗಳಲ್ಲಿ ಬಳಸಿ ಅದರ ಪವಿತ್ರತೆಯನ್ನು ಹಾಳು ಮಾಡ್ತಿತ್ತು. ಆದರೆ ನಮ್ಮ ಜನಾಂಗ ಈಗ ನೀರಿಗೆ ಬದಲಾಗಿ ಇಲ್ಲಿ ತೊಳೆಯೋಕೆ ಈ ಬೀರನ್ ಮಾತ್ರ ಉಪಯೋಗಿಸಬೇಕು ಅಂತ ಆಜ್ಞೆ ಮಾಡಿದ್ದಾರೆ. ಹಂಗಾರೆ ಈಗ ಕುಡಿತದ ತಯಾರಕರು, ಸೆಕೆಂಡ್ಸ್ ತಯಾರಕರು, ಬ್ರಾಂದಿ ಅಂಗಡಿಯವರು, ಸಾಫ್ನವರು ಏನಪ್ಪ ಮಾಡ್ತಾವ್ರೆ? ಕೆಟ್ಟ ಜನ ಕುಡಿಯೋ ಶುದ್ಧವಾದ ನೀರಿನಲ್ಲೂ ಸೆಕೆಂಡ್ಸ್ ಮಾಡ್ತೀವಿ ಅಂತ ಹೋರಾಡಿ 16 ಕಂಪನಿ ಮಾಲೀಕರು ಲೈಸೆನ್ಸ್ ಕಳ್ಕೊಂಡ್ರು. ಆದರೆ ಇದು ನಿತ್ಯ ಬಳಕೆ ಅವಶ್ಯ ವಸ್ತುಗಳಲ್ಲಿ ಒಂದು ಅಂತ ಹೇಳಿ ಅಖಿಲ ಭಾರತದ ದಯಾಳು ಸಂಘ ತಯಾರಿಸಿ ಸಪ್ಲೈ ಮಾಡ್ತಾ ಇದ್ದಾರೆ. ಬೇಕಾದರೆ ಉಪಯೋಗಿಸಿ, ಒಬ್ಬರಿಗೆ ಒಂದೇ ಬಾಟ್ಲು ಉಚಿತ. ಹೇ ಅಂದ್ರೆ ಈಗ ಬಾರ್ಗಳಲ್ಲಿ ಇವೆಲ್ಲ ಸಿಗ್ತಾ ಇಲ್ವಾ? ಭಾರತದಲ್ಲಿ ಬಾರುಗಳಿಗೆ ಲೈಸೆನ್ಸೇ ಇಲ್ಲ ಸರ್. ಮುಂದ್ಗಡೆ ಇಲ್ಲ ಕಂಡ, ಹಿಂದ್ಗಡೆಯಿಂದ ಕೊಡ್ತಾರೆ. ಒಂದು ಡಬಲ್ ಫ್ರಂಟ್ ಇದೆಯಲ್ಲ, ಫ್ರಂಟ್ ಪೇಸ್ ಕಟ್ಟು, ಅಲ್ಲಿಲ್ಲ ಯಾವಾರ. ಹಿಂದ್ಗಡೆ ಮುನ್ಸಿಪಾಲಿಟಿ ಯಾವಾರ ಅವರದ್ದು. ಇಲ್ಲಿ ನಿನಗೆ ಸಂಬಳ ಎಷ್ಟಪ್ಪ ಕೊಡ್ತಾರೆ? ನಮ್ಮದು ಸೋಷಿಯಲ್ ಫ್ರೀ ಸರ್ವಿಸ್ ಸರ್. ಇಲ್ಲಿ IAS ಆಗ್ಲಿ ಅಥವಾ IPS ಆಗ್ಲಿ ಕಂಪಲ್ಸರಿ ಆಗಿ ಸೇವೆ ಮಾಡಲೇಬೇಕು. ಏ ಸಂಜೀವಿ, ಏನ್ರಿ ಇನ್ನ ಒಂದ್ ಬಾಟ್ಲಿ ಈಸ್ಗಳ? ಯಾಕೆ ಬಾಸ್? ನಿನ್ ತಲೆ ಬುಡ್ಡೆ ಈಸ್ಗಳ, ಇನ್ನೊಂದು ಸಾಲ್ತಾ ಇಲ್ಲ. ಅಪ್ಪ ಮರಿ, ನಮ್ಮ ಯಜಮಾನರ ಘಟ ಬಹಳ ದೊಡ್ಡದು. ಈ ಬಾಟ್ಲಿ ಅವ್ರಿಗೆ ಚಿಕ್ಕ ಲೋಟಕ್ಕೆ ಸಮಾನ. ಆಫ್ರಿಕಾ ಇಂದ ತೊಡ್ಕೊಂಡು ಬಂದಿದ್ದಾರೆ. ಇನ್ನೊಂದು ಬಾಟ್ಲು ಹಾಗಂದ್ಬಿಡಪ್ಪ. ಈಸ್ಗಂಡಿ ಅಲ್ಲ, ತಡೀರಿ, ಯಾಕೆ ಕರ್ಸ್ಕೊತೀರ? ಕೊಟ್ಬಿಡಪ್ಪ, ಎಲ್ಲೋ ಹಾಕೊಂಡ್ ಬಿಟ್ಟಿದ್ದಾನೆ ಅಂತ ಕಾಣುತ್ತೆ. ಹ್ಮ್, ಕೊಟ್ಬಿಡಪ್ಪ. ಇರಿ, TV ಆನ್ ಮಾಡ್ತೀನಿ, ಕ್ಯಾಮ್ರಾ ರಿಪೋರ್ಟ್ ಬರುತ್ತೆ. ನಿಜವಾಗ್ಲೂ ಬೇಕಾದ್ರೆ ಖಂಡಿತ ಕೊಡ್ತೀನಿ. ಅಯ್ಯೋ, ಇದಕ್ಕೂ ಕ್ಯಾಮ್ರಾ ಅಡ್ಜಸ್ಟ್ಮೆಂಟ್? ಹಾಕಪ್ಪ, ಆನ್ ಮಾಡಪ್ಪ, ನೋಡೋಣಂತೆ. ಅದೇನ ಕ್ಯಾಮ್ರಾ ಕ್ಯಾಮ್ರಾ ಅಂತವನೇ ಸಿನಿಮಾ ತೆಗಿತಾನೆ ಅಲ್ಲ ಇಲ್ವೇ? ಹ್ಞೂ, ನೀವು ಅಲ್ಲೇ ಕೂತೀರಿ, ನಾವೆಲ್ಲ ತೆಕ್ಕಂತೀವಿ. ನಾ ಆನ್ ಮಾಡಪ್ಪ ನೀನು. ಆದ್ರೆ ಒಂದು ಸರ್, ನಾನು ಆನ್ ಮಾಡಿದ ತಕ್ಷಣ ನಮ್ಮ ಹೆಡ್ ಕ್ವಾರ್ಟರ್ಸ್ನಲ್ಲೂ TV ಆನ್ ಆಗ್ಬಿಡುತ್ತೆ. ಅಪ್ಪಿ ತಪ್ಪಿ ಬೇರೆ ರೀತಿಲಿ ಬಳಸಿದ್ರೆ? ಬಳಸಿದ್ರೆ ಅದೇ ದೇವೇಗೌಡರು ಸರ್ಕಲ್ನಲ್ಲಿ 3 ಗಂಟೆ ಕಾಲ ಬರೀ ಕಾಚದಲ್ಲಿ ನಿಲ್ಬೇಕಾಗುತ್ತೆ. ಸಾರಿ ಸರ್, ಅವರು ಕೆಟ್ಟ ಕೆಲಸಕ್ಕೆ ಬೀರನ್ನು ಉಪಯೋಗಿಸಿರೋದ್ರಿಂದ ಸಿಗ್ನಲ್ ನಮ್ಮ ಹೆಡ್ ಕ್ವಾರ್ಟರ್ಸ್ ಹೋಗ್ಬಿಟ್ಟಿದೆ. ಹೊರಗ್ ನೋಡಿ, ಸೀಕ್ರೆಟ್ ಸ್ಕ್ವಾಡ್ ನವರು ಆಗ್ಲಿ ಬರ್ತಾ ಇದಾರೆ. ಏನ್ ಬೇಗ ಹುಷಾರಾಗ್ಬಿಡ್ತಾರಯ್ಯ ಇವತ್ತಿನ ಪೊಲೀಸ್ ನವರು. ಗುಡ್ ಆಫ್ಟರ್ನೂನ್ ಸರ್, ವೆಲ್ಕಮ್. ಬೀರನ್ನ ನೀರಿಗೆ ಬದಲಾಗಿ ಬಳಸದೆ ತೀರಾ ಕೆಟ್ಟದಾಗ ಬಳಸ್ತವ್ರು ಯಾರದು? ಬನ್ರಿ ಈಚೆಗೆ. ಸ್ವತಂತ್ರ ದೇಶದಲ್ಲಿ ನಮ್ಮಂತವ್ರು ಕುಡಿಬೇಕಾದ ಬೀರನ್ನ ಸಂಡೆ ತೊಳೆಗಿಟ್ಟು ಗಟ್ಟಿ ಇದೆಂತ ತೆರಳ ಸಂಸ್ಕೃತಿ ಕುಡಿಬಾರ್ದು ಅನ್ನೋದು. ಮರ್ಯಾದೆ, ಇನ್ನೊಂದು ಬಾಟ್ಲು ಕುಡಿಸ್ತೀಯಾ ಇಲ್ಲ ನನ್ ಮಾಮೂಲಿ ಚೂರಿಯಾಗಿ ಬೋಟಿ ಹತ್ಬಿಡ್ಲಾ? ಓ, ಈ ನನ್ನ ಮಗನಿಗೆ ಖಂಡಿತ ನಿಶಾ ಏರ್ಬಿಟ್ಟಿರ್ಬೇಕು ಸರ್. ಅವ್ರಿಗೆ ತಲೆ ಸ್ವಲ್ಪ ಸರಿ ಇಲ್ಲ, ಜೊತೆಗೆ HP. ಅದು ಅಲ್ಲದೆ ಬಂದಿರೋದು ಪರಸ್ಥಳದಿಂದ. ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸ್ಬಿಡಿ ಸರ್. ಏ ಮಧ್ಯ, ನಿಮ್ದೇನ್ರಿ ರೆಕಮೆಂಡೇಶನ್? ಅಯ್ಯ ದೇಶ್ ಸೇವಕ, ಬೀರುನಲ್ಲಿರೋ ಬಾರಾಮೀಟರ್ ತಗೋ. ಬಾರಾಮೀಟರ್ ಅದ್ಯಾಕೆ ಸರ್? ಬುದ್ಧಿ ಟೆಸ್ಟ್ ಮಾಡಿ ಮಹಜರ್ ಮಾಡೋಕೆ. ಬಾರಾಮೀಟರ್ ಅಂದ್ರೆ ಡೈರಿನಲ್ಲಿ ಹಾಲ್ ಚೆಕ್ ಮಾಡಕ್ ಉಪಯೋಗಿಸ್ತಿದ್ರಲ್ಲ. ಈಗ ಡೈರಿ ಹಾಲ್ ತುಂಬಾ ಚೆನ್ನಾಗಿ ಬರ್ತಾ ಇರೋದ್ರಿಂದ ಆಲ್ಕೋಹಾಲ್ ಮಟ್ಟ ಪರೀಕ್ಷೆ ಮಾಡಕ್ ಉಪಯೋಗಿಸ್ತಾ ಇದೀವಿ. ತೆಗಿರಿ ಬಾಯ್ನ. ನಾ ಏನ್ ಇಷ್ಟು ದೊಡ್ಡ ಥರ್ಮಾಮೀಟರ್ ಮಾಡಕ್ಕೆ 70 mm ನನ್ ಬಾಯಿ. ಈಗ ದೇಶದ ಎಮ್ಮೆಗಳು ಕೂಡ ಬುದ್ಧಿ ಇದೆ, ಸುಮ್ನೆ ಬಾಯಿ ತೆಗೆಯ. ಏನ್ ಬಾಯಿ ಇದು, ಕೆಟ್ಟ ವಾಸನೆ ಹಚ್ಚ. ಕುಡ್ರಾಗ ಕೆಟ್ಟ ವಾಸನೆ ಬರದೆ ಪಚಕರ್ಪುರದ ವಾಸನೆ ಬರ್ತದೆ. ವೆರಿ ಗುಡ್, ಅಂದ್ರೆ ಕುಡ್ದಿದ್ದೀರಿ ಅಂತ ನೀವೇ ಒಪ್ಕೊಂಡಾಗಾಯ್ತು. ಕೊಡ್ರಿ ಗುರುತಿನ ಚೀಟಿ. ಇಡೀ ಕರ್ನಾಟಕಕ್ಕೆ ಗುರುತಿದ್ದೆ ನನ್ನ ಮಗ. ನಾನು ನೀನ್ ನನಗೆ ಗುರುತಿನ ಚೀಟಿ ಕೇಳ್ತೇನಲ್ಲ. ಏ ಸಂಜೀವಿ, ಹೇಳ್ನಾಯಿ ನನ್ ಯಾರು ಅಂತ. ಯಾಕೆ ಈತ ಹೀಗ್ ಮಾತಾಡ್ತಾನೆ? ಅವ್ರಿಗೆ ಅರ್ಧ ಕುಡ್ದಾಗ ಹಾಗೆ ಪೂರ್ತಿ ಆದ್ರೆ ನೆಲ ಕಚ್ ಬಿಡ್ತಾರೆ, ಮೇಲಕ್ಕೆ ಹೇಳೋದಿಲ್ಲ. ಅವರು ತಮ್ಮಯ್ಯ ಅಂತ, ಕಟಿಂಗ್ ಶಾಪ್ ಓನರ್, ಓಲ್ಡ್ ಗುಡ್ ಇಂಡಿಯನ್, ಈಗ ಕೀನ್ಯಾದ ಸಿಟಿಜನ್. ನಮ್ ಪೀಣ್ಯದಲ್ಲಿ ಪೀಣ್ಯ ಅಲ್ಲ ಕೀನ್ಯ. ನಮ್ ಕೀನ್ಯದಲ್ಲಿ ನಮ್ ದೇಶ, ಆ ದೇಶದಲ್ಲಿ ಎಲ್ಲ ರಮ್ಮ ಜನ್ನು ತೊಂದ್ರೆನೇ ಇಲ್ಲ ನಮ್ಗೆ. ಬೇಕಾದ್ರೆ ಕುಡಿದಿನ ಪಾಪ ಇಲ್ಲಿ ಹಾಕ್ಬೋದು ನಾನು. ಇವ್ರನ್ನ ಕರ್ಕೊಂಡೋಗಿ ದೇವೇಗೌಡ ಸರ್ಕಲ್ ಅಲ್ಲಿ 3.5 ಗಂಟೆ ಬಿಸಿಲಲ್ಲಿ ಕಾಕ್ದಲ್ಲಿ ನಿಲ್ಸ್ರಿ. ಎಸ್ ಸರ್.
ಏನು ದೇಶ ಅಂದ ಇದು? ನಮ್ಮ ಕಾಲದಲ್ಲಿ ಕುಡಿದೇ ಇದ್ರೆ ದಂಡ ಹಾಕೋರು, ಯಾಕೆ ಕುಡಿಯಲ್ಲ ಅಂತ. ಆಗೆಲ್ಲ ಕುಡಿಯೋದೇ ಒಂದು ಫ್ಯಾಷನ್ದು. ಈಗೇನಿಲ್ಲ ಅಂದರೆ ಕುಡಿದ ತಪ್ಪಿಗೆ ಕಾಚ ಹಾಕ್ಕೊಂಡು ಕೆಂಪೇಗೌಡ ಸರ್ಕಲ್ನಲ್ಲಿ ನಿಂತ್ಕೋಬೇಕಂತಲ್ಲಪ್ಪ. ಕೆಂಪೇಗೌಡ ಸರ್ಕಲ್ಲು, ಕೆಂಪೇಗೌಡ ಸರ್ಕಲ್ನ ಬೋರ್ಡ್ ಬದಲಾಗಿ ದೇವೇಗೌಡ ಸರ್ಕಲ್ ಅಂತ ಹಾಕ್ಬಿಟ್ಟಾಯ್ತಲ್ಲ, ಬದಲಾಯ್ತಲ್ಲಪ್ಪ ಕಾಲ. ಈಗೇನಾದ್ರೂ ನನ್ನ ಹೆಂಡತಿ ನೋಡ್ಬಿಟ್ರೆ ಡೈವೋರ್ಸ್ ಮಾಡ್ಬಿಡ್ತಾಳಲ್ಲಪ್ಪ. ಅಯ್ಯ, ನೀವು ಮಾಡಿದ ತಪ್ಪಿಗೆ ಸಹಜವಾಗಿದ್ದು ನಾನು ನಿಮ್ಮನ್ನ ಕಾಯುವಂಗೆ ಆಗೋಯ್ತಲ್ಲ ಬಾಸ್. ನೋಡ್ಲ, ಯಾರಾದ್ರೂ ಹೆಣ್ಮಕ್ಳು ನನ್ನ ಕಡೆ ನೋಡ್ತಾವ್ರೇನೋ ಅಂತ ಮಾಡ್ಕೊಂಡ್ರು. ನಿಮ್ಮ ಕಡೆ ಒಬ್ಬ ಕೂಡ ತಿರುಗಿ ನೋಡ್ತಾ ಇಲ್ಲ, ಆದ್ರೆ ಯಾರೋ ಒಬ್ಬ ಮಾತ್ರ ನಿಮ್ ಕಡೆ ನೋಡಿ ಅವಾಗವಾಗ ಖುಷಿ ಪಡ್ತಾ ಇದ್ದಾನೆ ಬಾಸ್. ಹಂಗಾರೆ ಅವನು ನಮ್ಮನ್ನ ರೋಡ್ ನಲ್ಲಿ ಸರ್ಕಸ್ ಮಾಡೋ ರಿಂಗ್ ಮಾಸ್ಟರ್ ಕಡೆ ಅವನು ಅನ್ಕೊಂಡ್ಬಿಟ್ಟಿರ್ಬೇಕು. ಆಟ ನೋಡಕ್ ಕಾಯ್ತಾ ಅವನೇ. ಕರೆಲ್ಲ ಅವನ್ ಸಿಗರೇಟ್ ನಾರು ಈಸ್ಕೊಳವ ಹಾಗಂತೀರಾ? ಹ್ಮ್, ಸರಿ ಅಪ್ಪ. ಲೋ ಅಣ್ಣ, ಬಾರಪ್ಪ ಇಲ್ಲಿ. ಏನ್ ಸರ್? ಇವರು ನಮ್ ಸಾವುಕಾರರು, ತಪ್ಪು ಮಾಡಿ ಒದ್ದಾಡ್ತಾ ಇದಾರೆ. ನಿನ್ನ ಹತ್ರ ಒಂದ್ ಸಿಗರೇಟ್ ಇದ್ರೆ ಕೊಡಪ್ಪ. ಸಾರಿ ಸರ್, ನಾವು ರೈತರು, ಸಿಗರೇಟ್ ಬೀಡಿ ಕುಡಿದು ನೇಗಿಲು ಮುಟ್ಟಬಾರ್ದು ಅಂತ ಯಾವ ಅಭ್ಯಾಸನೂ ಮಾಡ್ಕೊಂಡಿಲ್ಲ. ರೈತರ ಮಾನ್ಭಾವ ಅನ್ನದಾತ ರೈತರು. ಹೋಗ್ಲಿ, ನಿಮ್ದು ಯಾವ ಊರು? ನಂದೆ. ಇಂಡಿಯಾದ ಇಂಪಾರ್ಟೆಂಟ್ ಭತ್ತದ ಗಂಡು ಭೂಮಿ ಮಂಡ್ಯ ಸರ್. ಮಂಡ್ಯನಾ? ಮಂಡ್ಯ, ನಮ್ಮ ಎಡ್ತಿ ಊರು ಅಲ್ಲೇ ಮಂಡ್ಯದಿಂದ ಸ್ವಲ್ಪ ಆಚೆಗೆ, ಅದೇ ಜಿಲ್ಲೆ ಮುತ್ತತ್ತಿ. ನಮ್ದು ಬಹಳ ಇಷ್ಟವಾದ ಊರು ಅದು. ಮಳೆ ಬೆಳೆ ಚೆನ್ನಾಗ ಆಗಾಯ್ತಾ? ಕೊತ್ತತ್ತಿ ಕೊಡಿಯಲ್ಲ ಅಲ್ಲೆಲ್ಲ ಮಳೆ. ಮಳೆ ಯಾರಿಗೆ ಯಜಮಾನ್ ಬೇಕಾದಿದ್ದಾರೆ? ಓ, ಅದು ಆಗಿನ ಕಾಲದ ಮಾತು. ಈಗೆಲ್ಲ ಬೆಳೆಯೋದು ವಿಧಾನವೇ ಚೇಂಜ್ ಆಗ್ಬಿಟ್ಟಿದೆ. ಬೆಳೆ ಮಾಡೋಕೆ ಮಳೆನೆ ಬೇಡ. ಅಂದ್ರೆ ಬಿತ್ತನೆ ಬೀಜಕ್ಕೆ ನೀರಿನ ಅಂಶದ ಗೊಬ್ಬರ ಬೆರೆಸಿ ಮೂರು ವಾರ ಬಿಟ್ಟು ಹೊಲದಲ್ಲಿ ಚೆಲ್ಬಿಟ್ರೆ ಆರು ವಾರಕ್ಕೆ ಪೈರು ಕಟಾವಕ್ಕೆ ಬಂದು ಬಿಡುತ್ತೆ. 30-40 ಸೈಟ್ ನಲ್ಲಿ 30 ಕ್ವಿಂಟಾಲ್ ಬೆಳಿತೀವಿ ಸರ್. ನೋಡ್ಲ, ಜಮೀನ ಇವ್ರು ಹೆಂಗ್ ಮಾಡ್ಕೊಂಡವ್ರೆ ಅಂದ್ರೆ ಮಾಡಿ ಮೇಲೆ ಮಾಡಿ ಕಟ್ಟದಂಗೆ ಜಮೀನ್ ಮೇಲೆ ಜಮೀನು, ಒಂಥರ ಜಪಾನ್ ಕಂಪನಿ. ಈ ಒಟ್ಟಿನಲ್ಲಿ ರೈತಾಪಿಗಳು ಯಾವ ಜಗಳ ಪಗಳ ಇಲ್ಲದೆ ಬೆಳೆದಿದ್ದನ್ನೆಲ್ಲ ಫಾರಿನ್ ಕಳಿಸ್ಕೊಂಡು ಮಹಾರಿ ಕಾರ್ ತರಿಸ್ಕೊಂಡು ಮಜವಾಗಿದ್ದೀವಿ ಸರ್. ಕಾರ್ಗೆ ಪೆಟ್ರೋಲ್ಗೆ ಏನ್ ಮಾಡ್ತೀರಿ? ಈಗ ನಮ್ ಕಾವೇರಿ ನದಿ ನೀರ್ಗೆ ತೆಂಗಿಂದೋ ಈಚಿಲ್ದೋ ನೀರ ಇಳಿಸಿ ಬೆರೆಸ್ಬಿಟ್ರೆ 1 ML 3 ಕಿಲೋಮೀಟರ್ ಓಡಿಸ್ಬೋದು ಸರ್. ಯಾವ ನನ್ ಮಗ ಇದನ್ನೆಲ್ಲ ಕಂಡಿಡದಪ್ಪ, 20th century ಅವಮಾನ ಮಾಡ್ತಾ ಅವನಲ್ಲೋ ಅವನು. ಯಾವನ್ನ ಅವನ ಚಾಂಡಾಲ್ ನನ್ ಮಗ? ಚಾಂಡಾಲ್ ನನ್ ಮಗ ಹಾಗಂದ್ರೆ ಏನ್ ಸರ್? ವಾ, ಇವ್ ನಿಜವಾದ 21st century ರೈತ. ಇವಾಗ ಡೈಲಾಗ್ಸ್ ಗೊತ್ತಿಲ್ಲ ಕಂಡ. ಹೌದ್ರಿ, 25 ಹಿಂದೆ ಇದೇ ಭಾಷೆ ರೈತರ ಪಾಲನ ದಿನನಿತ್ಯದ ಆಡು ಭಾಷೆ ಆಗಿತ್ತು. ಅಂದ್ರೆ ನೀವು ಆ ಪಾಪಿಷ್ಟ ಜನಾಂಗದವರು ಪೈಕಿನೇ ಇರಬೇಕು. ನಾವು ಪಾಪಿಷ್ಟೇ? ಅಯ್ಯಯ್ಯೋ, ಏನು ಇವನು ಭಗವಂತ ಮಾತಾಡ್ದಂಗ ಮಾತಾಡ್ತಾನೆ, ಮುಂದೆ ಕೇಳ. ಆದ್ರೂ ನಿಮಗೊಂದು ವಿಚಾರ ಹೇಳಿರ್ತೀನಿ, ಹೇಳಿ ಸ್ವಾಮಿ. ಹುಷಾರ ಕೇಳ್ಕೊಡ್ರಿ, ಕೇಳಿ. ನೀವು ತುಂಬಾ ಹಿಂದುಳಿದವರು ಅಂತ ನಮ್ಮ ಜನಾಂಗ ಗೊತ್ತಾದ್ರೆ ಆದಿಮಾನವರು ಅಂತ ಬೋರ್ಡ್ ಹಾಕಿ ಹಿಮಾಲಯದಲ್ಲಿರೋ ಮೃಗಾಲಯದಲ್ಲಿ ಸೇರಿಸ್ಬಿಡ್ತಾರೆ. ಸ್ವಲ್ಪ ಹುಷಾರಾಗಿ. ಏನ್ಲ ಇವನು ನನಗೆ ಆದಿಮಾನವ ಅಂತ ಹೇಳ್ತಾವನೆ. ಅದು ಅವನ ದೃಷ್ಟಿಲಿ ನೀವು ಹಿಂದುಳಿದವರಲ್ವಾ, ಅದಕ್ಕೆ ಹಾಗೆ ಹೇಳ್ತಾ ಇದಾರೆ. ಹೇಳಿ ಬಿಡ್ರಿ. ಅತ್ಲಾಗ ಬೀರ್ ಕುಡ ತಪ್ಪಿಗೆ ಈ ಪಬ್ಲಿಕ್ ಸರ್ಕಲ್ ನಲ್ಲಿ ಬರೀ ಮೈನಲ್ಲಿ ನಿಂತ್ಕೋಬೇಕಾಯ್ತಲ್ಲೋ. ನೋಡ್ಲಾ, ಬಟ್ಟೆ ಹಾಕೊಳಕ್ ಇನ್ನು ಎಷ್ಟು ನಿಮಿಷ ಆಯ್ತೆ? 3 ಇದೆ. ಅಲ್ಲಿವರೆಗೂ ನನ್ನ ಇಬ್ಬರು ಮಿಂಡರ ಮುದ್ದಿನ ಹೆಂಡತಿ ಬರದೇ ಇದ್ರು ಸಾಕು ಕಂಡ ಈ ಜಾಗಕ್ಕೆ. ಮಿಂಡ್ರು ಅಂದ್ರೆ ಏನು ಸರ್? ಅಂದ್ರೆ ಕಾಣದೇ ಇದ್ದಾಗ ಬಂದೋಗ ಸೋಳ ಮಕ್ಳು. ಲೇ ಸಜೀವಿ, ಲೇ ಇವನ್ ಯಾರೋ ನಮ್ಗಿಂತ ತೀರಾ ಹಿಂದುಳಿದವನು ಕಂಡ ಇವನು. ಎಂಡ್ರು ಮಿಂಡ್ರು ಅಂದ್ರೆ ಒಂದು ಗೊತ್ತಾಗಕ್ಕಿಲ್ವಲ್ಲ ಇವನ್ಗೆ. ಏ ನೀನ್ ಎಂತ ಗೌಡನ್ನ? ಗೌಡ ಗೌಡ್ರು ಗೌಡ್ರು ಅಂದ್ರೆ ಯಾರು ಸರ್? ವಾ, ಇವರೆಲ್ಲ ಹೋಲ್ಸೇಲ ಬ್ರಾಹ್ಮಣರ ಆಗ್ಬಿಟ್ಟವ್ರೆ ಅಂತ ಕಾಣ್ತದ ಕಳ್ಳ ಇವರು. ಏ ಸಂಜೀವಿ, ಎತ್ಕೊಳ್ಳ ಒಂದ್ ದೊಡ್ಡ ಕಲ್ ಚಪ್ಪಡಿನ, ತಲೆ ಚಚ್ಕೊಂಡು ಸತ್ತೋಯ್ತೀನಿ ಇವನ್ ಮುಂದೆ. ಇರಿ ಸರ್, ಇವತ್ತು ಈ ದೇಶದಲ್ಲಿ ತಲೆ ಚಚ್ಕೊಳ್ಳೋಕು ರಾಷ್ಟ್ರಪತಿಗಳ ಪರ್ಮಿಷನ್ ಬೇಕು. ಯಾಕಂದ್ರೆ ಇವತ್ತು ಬೆಲೆ ಇರೋದೇ ತಲೆಗಲ್ವೇ ಸರ್? 20th century ಯಾವ್ದಕ್ ಸರ್ ಬೆಲೆ ಇತ್ತು? ಸುಳ್ಳು ಹೇಳಿದವ್ರಿಗೆ, ಮೋಸ ಮಾಡಿದವ್ರಿಗೆ, ವಂಚನೆ ಮಾಡಿದವ್ರಿಗೆ ಈ 3 ಅಸ್ತ್ರ ಪಡಿಸ್ಕೊಂಡು ಭಾರತ ದೇಶನ ತಮ್ಮ ಕಪಿ ಮುಷ್ಟಿನಲ್ಲಿ ಇಟ್ಕೊಂಡು ಆಡ್ತಾ ಇದ್ರು ಆ ರಾಜಕಾರಣಿಗಳು ಹಾಗೂ ಸ್ವಾರ್ಥ ತುಂಬಿದ ದೇಶ ನಾಯಕರುಗಳಿಗೆ. ಸಾರ್ ಸಾರ್, ಈಗ ಅಂತ ಹೆಸರಾಂತ ವ್ಯಕ್ತಿಗಳೆಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಾ ಸರ್? ಬ್ರಿಟಿಷರ ಕಾಲದಲ್ಲಿ ಬಳಸ್ತಾ ಇದ್ದ ಅಂಡಮಾನ್ ಜೈಲ್ನಲ್ಲಿ. ತಗೊಳ್ಳಿ ನಿಮ್ ಬಟ್ಟೆ, ಬರ್ತೀನಿ ನಾನೇನು. ಅರೆ, ನಿನ್ನ ಹತ್ರ ನನ್ ಬಟ್ಟೆ ಹೆಂಗ್ ಬಂತು? ಇವತ್ತು ಈ ಸರ್ಕಲ್ನಲ್ಲಿ ನನ್ನ ಫ್ರೀ ಸರ್ವಿಸ್ ಇತ್ತು, ಅದಕ್ಕೆ ಇಷ್ಟೊತ್ತು ಕಾದಿದ್ದೆ. ಭದ್ರ, ನಿಮ್ ಹತ್ರ ಇದ್ದು ಇಷ್ಟು ಮಾತ್ರ ಸೇವೆ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು, ಬರ್ತೀನಿ. ಎಲ್ಲ
ಬೆತ್ತಲೆ ಮಾಡ್ಬಿಟ್ಟು ಆಮೇಲೆ ಧನ್ಯವಾದ ಅಂತಾರಲ್ಲ ಇವರೆಲ್ಲ. ಅಂದ್ರೆ ಈಟೊತ್ತು ಮಾಡಿದ್ದು ಪಾರ್ಟ್ ಟೈಮ್ ಡ್ಯೂಟಿ ನಾ ನೀನು ಅಂದ್ರೆ ಇದಕ್ಕೆ ಸಂಬಳ ಗಿಂಬಳ? ಇದು ಪಾರ್ಟ್ ಟೈಮ್ ಜಾಬ್ ಅಲ್ಲ ಸರ್. ಜಾಬು ಜಾಬ್ ಅಂದ್ರೆ ಜೇಬ್ ಅಲ್ವೆಲ್ಲ? ಅಯ್ಯ ಜಾಬ್ ಇದ್ರೆ ಜೇಬು, ಇಲ್ದಾದ್ರೆ ಎಲ್ಲ ಬರುತ್ತೆ? ಹೌದಾ? ಟೈಮ್ ಇದ್ದಾಗ ನನ್ನ ದೇಶಕ್ಕೆ ಅಂತ ನಾವು ಮಾಡ್ತಿರೋ ಒಳ್ಳೆ ಸೇವೆ ಇದು. ಇದನ್ ಮಾಡೋಕೆ ನಾವೇ ದೇಶಕ್ಕೆ ಒಂದು RBM ಕಟ್ಕೊಡ್ತೀವಿ. ಎಲ್ಲಾ RBM ಹೇಳ್ಕೊಂಬಿಟ್ಟವ್ರಲ್ಲಪ್ಪ, ನನ್ಗೆ ಅನಿಸ್ತದೆ RBM ಅಂದ್ರೆ ಯಾವ್ದೋ ರಮ್ ಕಂಪನಿ ಬ್ರಾಂಚ್ ಆಫೀಸ್ ಇರ್ಬೇಕು. ಇರಗಾ ರಮ್ಮು ರಮ್ಮು ಕುಡಿಯಕ್ಕೆ ಸಾಯ್ತಿರಲ್ಲ ನೀವು, ಅದು ಈ ದೇಶದ ಹಣದ ಹೆಸರು RBM. ಅಂದ ಹಾಗೆ ಬರ್ತೀನಿ ಸರ್. ನಮಸ್ಕಾರ, ಜೈ ಭಾರತ ಮಾತೆ. ಅಬಬಬಬಬಬ, ಎಂಥ ನಿಸ್ವಾರ್ಥ ಜನರಿ ಇವರು. ಏನ್ರಿ ಹಾಗೆ ತಡಕ ನೋಡ್ಕೊತಾ ಇದೀರಿ ನೀವು? ಅಲ್ಲ ಕಂಡ, ಜೇಬ್ ನಲ್ಲಿದ್ದ ಪಾಸ್ಪೋರ್ಟ್ ಮಾಯವಾಗ್ಬಿಟ್ಟೈತಲ್ಲೋ, ಏನಾರು ನನ್ನ ಮಗ ಕಂಪ್ಯೂಟರ್ ಇಂದ ಏನಾರು ಎತ್ಕೊಂಡ್ಬಿಟ್ಟವನ? ಸರಿ, ಪಾಸ್ಪೋರ್ಟ್ ತಗೊಂಡ್ ಅವನ್ ಏನ್ ಮಾಡ್ಕೊಂತಾನೆ? ನನ್ ಏಕ್ತಿ ಏನು ಅಂತ ತೋರ್ಸಕ್ ಇದೇ ಟೇಮ್. ನಡಿಲ ಕ್ಯಾಕರ್ಸ್ ಹೋಗ್ಯಾವ, ತಗೊಳ್ಳ ರಿಕ್ಸಾವ, ನಡೀರಿ ಬನ್ನಿ. ನೀವೇ ಮಿಸ್ಟರ್ ತಮ್ಮಯ್ಯ, ಇವರೇ ಮಿಸ್ಟರ್ ಸಂಜೀವಿ, ಸರಿತಾನೆ? ಹೌದು ಸರ್. ಕೂತ್ಕೊಳ್ಳಿ, ನಿಮ್ ಪಾಸ್ಪೋರ್ಟ್ ಕಳೆದಿದೆ, ಕರೆಕ್ಟ? ಅದಕ್ಕೆ ಅಲ್ಲವ್ರೇ ನಾವೇ ಬಂದಿದ್ದು. ಅಲ್ರಪ್ಪ, ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆಲ್ಲ ನೀವು ಇಸ್ಲಾಮಾಬಾದ್ನಂಗೆ ಇಲ್ಲೂ ಶಿಕ್ಷೆ ಕೊಡಕ್ ಶುರು ಮಾಡಿಬಿಟ್ರಿ ಹಂಗೆ. ಇದೇನು ಸ್ವತಂತ್ರ ಭಾರತನಾ ಇಲ್ಲ ಜೀವಂತವಾದ ನರಕನ್ರ? ನಮ್ಮದು ನಿಜವಾದ ಸ್ವತಂತ್ರ ಭಾರತ. ಭಾರತದ ಹೆಸರು ಯೋಗ್ಯತೆನೂ ಇಲ್ಲ ನಿಮಗೆ. ನಾನು ಭಾರತೀಯನೆ ಬುದ್ಧಿ, ಮಾಜಿ ಭಾರತೀಯ ಎಕ್ಸೋ. ಆದ್ರೆ ದೇಶ ಪ್ರೇಮಿ ಅಲ್ಲ. ಹೆಂಗ್ ಹೇಳ್ತೀರಾ ನಾನ ದೇಶ ಪ್ರೇಮಿ ಅಲ್ಲ ಅಂತ ಹೆಂಗ್ ಹೇಳ್ತೀರಾ? ನೀವ್ ಏನು ಅಂತ ನಮ್ಮ ಸೈಕೋ ಕಂಪ್ಯೂಟರ್ ಕಳಿಸಿರೋ ನಿಮ್ಮ ಹಿಸ್ಟ್ರಿ ಸರ್ಟಿಫಿಕೇಟ್ ಇದೆ, ಓದಿ, ಅಚ್ಚ ಕನ್ನಡದಲ್ಲಿದೆ. ಓದ್ಲ ಏನ್ ಬರ್ದೈತೆ ಅಂತ? ನಂಗೆ ಇಂಥವೆಲ್ಲ ಓದಾವಾಗ ಕಣ್ಣು ಮಂಜಾಗಿ ಬಿಡ್ತದೆ. ಓದಳಿ, ನನಗ್ ಗೊತ್ತಿಲ್ಲ ನಿಮ್ ವಿಚಾರ. ಹೆಸರು ತಗಡ ತಮ್ಮಯ್ಯ. ತಗಡ? ಆ ತಗಡ ಅಂದ್ರೆ ನಮ್ ವಂಶದ್ದು. ಹಿಂದೆ ನಮ್ ಪೂರ್ವಿಕರು ಅಂದ್ರೆ ನಮ್ಮ ಅಜ್ಜರು ಡೆಲ್ಲಿ ಕಡೆ ಚಿನ್ನ ತಗಡ ವ್ಯಾಪಾರ ಮಾಡ್ತಿದ್ರು. ರೇಟ್ ಹೆಚ್ಚಾಗ್ಬಿಡ್ತು, ಆಗ ನಮ್ಮ ಅಪ್ಪ ಹುಟ್ಟಿದ. ನಮ್ಮ ಅಪ್ಪನ ಕಾಲಕ್ಕೆ ಹಿತ್ತಾಳೆ ತಗಡ್ ಮಾಡ್ಕೊಂಡ್ಬಂದ್ವಿ. ನನ್ನ ಕಾಲಕ್ಕಂತೂ ಈ ಸೀಮೆಣ್ಣೆ ಟಿನ್ನು ಅವು ಇವು ಜಿನ್ಸಿ ತಗಡ್ ಮಾಡ್ಕೊಂಡಿದೀನಿ. ಅವು ಎಲ್ಲ ತುಕ್ಕಿಡ್ ಹೋಗಿದಾವೆ. ಜಾತಿ ಸ್ವಾರ್ಥ ಏನ್ ಹೆಂಗತಿಯ ಸ್ವಾರ್ಥ ಅಂತ ಎರಡೇ ಅಕ್ಷರದಲ್ಲಿ ನಮ್ ಕಾಲದಲ್ಲಿ ಎಷ್ಟೊಂದು ಜಾತಿ ಇದ್ವು. ಮಿಸ್ಟರ್, ಈಗಿನ ಪ್ರಕಾರ ನಮ್ಮಲ್ಲಿ ಜಾತಿ ಅಂದ್ರೆ ಎರಡೇ, ಒಂದು ಸ್ವಾರ್ಥಿ, ಇನ್ನೊಂದು ನಿಸ್ವಾರ್ಥಿ. ಇನ್ನು ಇಡೀ ದೇಶಕ್ಕೆ ವಂಚನೆ ಮಾಡಕ್ ಹೋಗಿ ಎಚ್ಚೆತ್ತ ಜನಾಂಗದಿಂದ ಗಡೀಪಾರಾದ ರಾಜಕೀಯ ಕುತಂತ್ರಿ. ಆ ವಿಚಾರ ನಿನಗೆ ಮೊದಲೇ ಗೊತ್ತಿರಲು ಎಲ್ಲ ಹೊಸ್ದಾಗಿ ಹೇಳ್ತೀಯ, ಅದನ್ನ ಬಿಟ್ಟು ಮುಂದೆ ಕೇಳಕ್ಕಾದೇನ? ಗಡೀಪಾರಾಗೋಕೆ ಮುಂಚೆ ಗರ್ಭ ಧರಿಸಿಬಿಟ್ಲು ಅಂತ ಕಟ್ಟಿಕೊಂಡವಳನ್ನ ಇಟ್ಟುಕೊಂಡವಳನ್ನ ಇಬ್ರು ಇಲ್ಲ ಅನ್ನಿಸಿದ ಕೊಲಗಾರ. ಈ ವಿಚಾರ ನೀವ್ರೆ, ಈ ವಿಚಾರ ನನಗೆ ಹೇಳೇ ಇರ್ಲಿಲ್ವಲ್ಲ ಬಾಸ್. ಬೇಕುಪ್ಪ ಇದೆಲ್ಲ ಹೇಳ ವಿಚಾರನೇ ಅಂತ. ಯಾರಿಗೂ ಹೇಳದೆ ಯಾವಾರನ ಗುಟ್ಟ ಮುಗಿಸ್ಬಿಟ್ಟು ಗೌರ್ಮೆಂಟ್ ಡಾಕ್ಟರ್ ತವ ಹೋಗ್ಬಿಟ್ಟು ಒಬ್ಳು ಸೀಮೆ ಹಣ್ಣೆ ಹಾಕೊಂಡು ಸತ್ಲು, ಇನ್ನೊಬ್ಳು ಕಾಲು ಜಾರಿ ನೆರದ ಬಾವಿ ಬಿದ್ದು ಸತ್ಲು ಅಂತ ಡೆತ್ ಸರ್ಟಿಫಿಕೇಟ್ ಮಾಡಿಸಿದ್ದಲ್ಲ, ಈ ವಿಚಾರ ಇವರು ಕಂಪ್ಯೂಟರ್ನಲ್ಲಿ ಹೆಂಗ್ ಲಾಭ ಬಂತು? ಅದೇ ನಮ್ಮ ವೈಜ್ಞಾನಿಕದ ಸೈಕೋ ಕಂಪ್ಯೂಟರ್ ಸ್ಪೆಷಾಲಿಟಿ. ಅದಕ್ಕೆ ಮುಂದಲ ಕತೆ ಕೇಳಿ. 2015 ಜನವರಿ 1 ಒಪ್ಪಿಗೆ ಇಲ್ಲದ ವಿವಾಹ. ನಾವು ನಾಳೆ ಸ್ಟೇಟ್ಮೆಂಟ್ ನಾ ಪಡೆಯ. ಇಬ್ರು ಒಪ್ಕೊಂಡೆ ಕೇಬಲ್ ಮ್ಯಾರೇಜ್ ಆಗಿದೀವಿ ಕಂಡ. ಏ ಮಿಸ್ಟರ್, ಕೇಬಲ್ ವಿವಾಹ ಇರ್ಲಿ ಕನಸಿನ ವಿವಾಹ ಇರ್ಲಿ, ಅದನ್ನ ಅಪ್ಲೈ ಮಾಡಿ ಪರ್ಮಿಷನ್ ತಗೋಬೇಕಾಗಿತ್ತು. ನಿಮ್ಮ ಕುಂತ್ರೆ ನಿಂತ್ರೆ ಪರ್ಮಿಷನ್ ಅಂತೀರಲ್ರಿ ಶಿವ, ಇದೆಂತ ಸ್ವತಂತ್ರ ದೇಶ ರೀ? ಅದೇ 1960 ರಿಂದ 1997 ವರೆಗೂ ನಮ್ಮ ದೇಶ ಹೆಂಗಿತ್ತು ಗೊತ್ತೇನ್ರಿ? ಎಲ್ಲಕ್ಕೂ ಸ್ವಾತಂತ್ರ್ಯ ನಮ್ಮಲ್ಲಿ. ಆವಾಗ ಲಂಚ ತಗಳಕ್ಕೂ ಸ್ವಾತಂತ್ರ್ಯ, ಕೊಡಕ್ಕೂ ಸ್ವಾತಂತ್ರ್ಯ, ಮಂಚ ಹತ್ತಕ್ಕೂ ಸ್ವಾತಂತ್ರ್ಯ, ಹೆಸರಿಗೆ ಕಾನೂನಿದ್ರು ಕಾಸ್ ಬಿಸಾಕಿದ್ರೆ ಬೇಡದ್ದು ಮಾಡ್ಕೋಬಹುದಾಗಿತ್ತು ಆವಾಗ ಶಿವ. ಅದರಲ್ಲೂ ಮಂತ್ರಿ ಆಗಿಬಿಟ್ರಂತೂ ಅವ್ರ ಕತೆನೇ ಬೇರೆ ಶಿವ. ಮಹಾಜನಗಳನ್ನ ಬಿಟ್ಟು ಅವ್ರದ್ದೇ ಪ್ರೈವೇಟ್ ಕಂಪನಿ ಯಾಕೆ ಹೋಗ್ತಿತ್ತು? ಎಕರೆ ಗಟ್ಲೆ ಸೈಟು ಅವನ ಅಕ್ಕನ, ಡಜನ್ ಗಟ್ಲೆ ಸೂಳೆಯರು ಅವನ ಅಮ್ಮನ, ಕೋಟಿ ಗಟ್ಲೆ ಹಣ ಅವರ ಅಜ್ಜಿನ. ಅಂತ ಕೋಟಿ ಗಟ್ಲೆ ಕಪ್ಪು ಹಣಕ್ಕೆ ಬೆಲೆ ಸಿಗದೇ ಇರ್ಲಿ ಅಂತಲೇ ಹಳೆ ನಾಣ್ಯನ ರೂಪಾಯಿ ನೋಟ್ನ ಬ್ಯಾನ್ ಮಾಡಿಸಿ, ಸಿಕ್ಕಿದ ಕಡೆ ಸುಟ್ಟು ಹಾಕ್ಸಿ, ಹೊಸ RBM ಅನ್ನ ಪ್ರಿಂಟ್ ಮಾಡಿಸಿ ಪಬ್ಲಿಕ್ಗೆ ಹಂಚಿದ್ದು. ಯಾವ್ದು ಎತ್ತಲಾಗಾರು ಹೋಗ್ಲಿ,
ಮೊದಲು ನನ್ನ ಪಾಸ್ಪೋರ್ಟ್ ಕೊಟ್ಬಿಡಿ ಶಿವ, ನಾನು ಎಮ್ಎ ಕುಂಟೆಗೆ ಹೋಗ್ಬೇಕು. ವೈ ಯಾಕೆ? ಇವ್ರ ಹೆಂಡತಿ ಇರೋದು ಅಲ್ಲೇ. ಮೊನ್ನೆ ಮುತ್ತತ್ತಿಯಿಂದ ಬಂದು ಅಲ್ಲೇ ಕ್ಯಾಂಪ್ ಹಾಕವಳೆ. ಆಕೆ ಈಗ ಅಲ್ಲಿಲ್ಲ. ಮತ್ ತಿರುಗು ಯಾವ್ದಾದ್ರೂ ಎಲ್ ಟಿ ಟಿ ಅವ್ರು ಬಂದು ಇವಳನ್ನ ಬಿಲ್ಡಿಂಗ್ ಒಳಗೆ ಕೂಡ ಹಾಕೊಂಡು ಬಾಲ್ ಹಾಕೊಂಡ್ಬಿಟ್ಟವ್ರ ಶಿವ? ಇಲ್ಲ ಇಲ್ಲ, ಈಗ ಯಾವ ಎಲ್ ಟಿ ಟಿ ಅವರು ಅಲ್ಲಿಲ್ಲ. ಸಿಲೋನ್ ನಲ್ಲಿ ಹೊಡೆದಾಯ್ತಾ ಇದ್ದ ಎರಡು ಪಾರ್ಟಿನೂ ಒಂದಾಗ್ಬಿಟ್ಟು ಅವ್ರ ಭಾಷೆನೇ ಮಿಕ್ಸ್ ಮಾಡಿಕೊಂಡು ನೆಮ್ಮದಿಯಿಂದ ದೇಶ ನಾಡ್ತಾ ಇದ್ದ. ಅಬ್ಬಾ, ಎಂತ ಶಾಂತ ಆಗಾಯ್ತಾ ದೇಶ. ಅವರಿಬ್ರು ಒಂದಾಗ್ಬಿಟ್ರ, ಇವರಿಬ್ರು ಗಲಾಟೆಲಿ ನಮ್ಮ ಪ್ರಧಾನಿ ಅಸುನೀಗ್ ಬಿಟ್ರಲ್ಲಪ್ಪ ಶಿವ ಶಿವ. ಹೌದು ಶಿವ, ನಮ್ಮ ಕಾಲದಲ್ಲಿ ಆ ಪಂಜಾಬ್ ಸಮಸ್ಯೆ ಅಂತ ಒಂದಿತ್ತಲ್ಲೋ, ದಿನಾ ಎಣಗಳು ಬೀಳವಲ್ಲೋ, ಆ ಮಂಡಲ ಮಂದಿರ ಸಮಸ್ಯೆ ಅಂತೆಲ್ಲ ಇತ್ತಲ್ಲ, ಅದನ್ನೆಲ್ಲ ಈ ಸ್ವಾಮಿಯವರು ಹೆಂಗ್ ಬಗೆಹರಿಸಿದ್ರು? ಅಸ್ಸಾಂಗೆ ಏನ್ ಮಾಡಿದ್ರಿ? ಪರಿಹಾರ ಮಾಡಿದೀವಿ. ಹೆಂಗೆ? ಪಂಜಾಬ್ನವ್ರಿಗೆ ದೇಶದ ರಕ್ಷಣೆ ವಹಿಸಿ ಕಾಶ್ಮೀರನ ಅವ್ರಿಗೆ ಕೊಡುಗೆ ಹಾಕಿ ಕೊಟ್ಟು ಕಾಪಾಡ್ಕೊಳ್ಳಿ ಅಂತ ಹೇಳಿ, ಪಂಜಾಬನ್ನ ಅಸ್ಸಾಂನವ್ರಿಗೆ ವಹಿಸಿ ಯಾರು ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರ ಜನಾಂಗವನ್ನ ಮುಂದುವರೆದ ಭಾರತೀಯರು ಅಂತ ಹೇಳಿ ಇಡೀ ಭಾರತದ ಅಧಿಕಾರ ಅವ್ರಿಗೆ ಕೊಡ್ತೀವಿ ಅಂತ ಕರಾರು ಹಾಕಿದ್ವಿ. 3 ತಿಂಗಳು ಕೂಡ ಅವರಿಂದ ಸರಿಯಾಗಿ ನೋಡ್ಕೊಳ್ಳೋಕಾಗದೆ ಅವ್ರದನ್ನು ನಮ್ಗೆ ಒಪ್ಪಿಸಿದ್ದಾರೆ. ಸರಿ, ಈ ಮಂಡಲ್ಲು ಮಂದಿರ ಇದ್ರ ಬಗ್ಗೆ ಏನ್ ತೀರ್ಮಾನ ಮಾಡಿದ್ರಿ? ಮಂಡಲ್ ಬಂಡಲ್ನ ಭಾಗೀರಥಿ ನದಿನಲ್ಲಿ ಹಾಕಿದ್ವಿ, ಇನ್ನು ಬಾಬರ್ ಮಸೀದಿಯ ಒಳಗೆ ಶ್ರೀರಾಮ ದೇವರ ಗುಡಿ ಕಟ್ಟಿಸಿದ್ವಿ, ಈಗ ಅದನ್ನ ಶ್ರೀ ಬಾಬಾ ರಾಮರ ಗುಡಿ ಅಂತ ಕರೀತಾರೆ. ಒಂಥರ ಈ ನಮ್ಮ ಶಿರಡಿ ಸಾಯಿಬಾಬಾ ಗುಡಿ ಇದ್ದಂಗೆ. ಈ ಕಡೆಯಿಂದ ಹಿಂದೂಗಳು ಜೈ, ಆ ಕಡೆಯಿಂದ ಮುಸಲ್ಮಾನರು ಜೈ, ಈ ಒಗ್ಗಟ್ಟು ಆಗ್ಲೇ ಇರಬಾರ್ದಾಗಿತ್ತ? ಇದನ್ನ ನಿಮ್ಮ ಕಾಲದಲ್ಲೇ ತೀರ್ಮಾನ ಮಾಡದೆ ಹೊಡೆದಾಡ್ ಹೊಡೆದಾಡ್ ಜನಗಳನ್ನೆಲ್ಲ ಸಾಯಿಸಿಟ್ರಲ್ರಿ ನೀವು. ನಾವ್ ತೀರ್ಮಾನ ಮಾಡ್ತೀವಿ ಅನ್ನೋದ್ರಲ್ಲಿ ಅವ್ರ ಸತ್ರ ನಾವೇನ್ ಮಾಡೋಣ? ಹಾಗಾದ್ರೆ ಇವಾಗ ನಿಮ್ ದೇಶದಲ್ಲಿ ಸಮಸ್ಯೆನೇ ಇಲ್ಲ ಅನ್ನಿ. ಇದೆ ದಿನ ದಿನಕ್ಕೂ ದೇಶಾದ್ಯಂತ ತಯಾರಾಗ್ತಿರೋ ಬಂಗಾರ ಯಾರಕ್ ಕೊಡೋದು ಅಂತ. ಅಬ್ಬಾ, ಅಷ್ಟೊಂದು ಬಂಗಾರ ತಯಾರಾಗ್ತಾ ಇದೆಯಾ? ಗಂಟೆಗೆ 1 ಟನ್ ಬಂಗಾರ ತಯಾರಾಗ್ತಾ ಇದೆ. ಅಂತದ್ದು 118 ಫ್ಯಾಕ್ಟ್ರಿಗಳಿದೆ. 118 ಫ್ಯಾಕ್ಟ್ರಿ? ಬಂಗಾರದ ಫ್ಯಾಕ್ಟ್ರಿ? ನಮ್ಮ ಕಾಲದಲ್ಲಿ ಭದ್ರಾವತದ ಕಬ್ಬಿಣದ ಫ್ಯಾಕ್ಟ್ರಿನ ಮಾರಾಕೊಂಡಿದ್ವಲ್ಲಪ್ಪ ನಾವು ನನ್ನ ಮಕ್ಕಳು, ಈಗ ಬಂಗಾರದ ಫ್ಯಾಕ್ಟ್ರಿ ಅಷ್ಟೊಂದೈತಾ? ಮತ್ತೆ ಈಗ ನೀವೇ ಎಲ್ಲ ಸಾಲ ತೀರಿಸಿ ಬಿಡಬಹುದಾಗಿತ್ತಲ್ಲ. ಆ ಸಾಲ ಎಲ್ಲ ತೀರಿಸಿ ನೀವು ಅಡು ಇಟ್ಟು ಚಿನ್ನ ಎಲ್ಲ ವಾಪಸ್ ತರಿಸಿ ಅದು ಅಪ್ಪಟ ಚಿನ್ನ ಅಲ್ಲ ಅಂತ ಗೊತ್ತಾಗಿ ದೆಹಲಿ ಕೆಂಪುಕೋಟೆ ದರ್ಬಾರ್ ಹಾಲ್ ನಲ್ಲಿ ಓಪನ್ ಆಗಿ ಸಾರ್ವಜನಿಕರ ಪ್ರದರ್ಶನಕ್ಕೆ ಇಟ್ಟಿದೀವಿ. ಹಂಗಾರೆ ನಾವು ಅದನ್ನ ಮುಟ್ಟಿ ನೋಡಬಹುದಾ ಶಿವ? ಧಾರಾಳವಾಗಿ ನಡಿನ ಹೋಗವ, ಓಪನ್ ಆಗಿದ್ರೆ ಬರ್ತಾ ಹಂಗೆ ಶಿವ ಹಿನ್ನಮ್ಮ ಮಾಡ್ಕೊಂಡ್ ಬಂದ್ಬಿಡಣ. ನಾವಿನ್ ಬರ್ತೀವಿ ಸಾರು. ಏನ್ಲ ಇದು, ಹೋಗವಾಗ್ಲೆ ಅಪ್ಸಕ್ ನಾನು ಹೊಡಿತಾವ ನೀವ್ ಅಯ್ಯಾ. ಹೇಳ ನಮ್ಮನ್ ಯಾಕೆ ಕರೆದಿದ್ದು ಅಂತ? ಯಾಕೆ ಸರ್ ವಾಪಸ್ ಕರೆದಿದ್ದು ನಮ್ಮನ್ನ? ಕರೆದಿದ್ದು ನಾನಲ್ಲ, ನಮ್ ಸೈಕೋ ಕಂಪ್ಯೂಟರ್. ಎಲ್ಲ ಇವನ ಈ ದೇಶದಲ್ಲಿ ಏನ್ ಕಂಪ್ಯೂಟರ್? ಲೆಟ್ರಿನ್ ಹೋದ್ರು ಕಂಪ್ಯೂಟರ್, ಒಂದ ಮಾಡಕ್ ಹೋಗಕ್ಕೂ ಕಂಪ್ಯೂಟರ್, ಬೇಡಿ ಹಾಕೋಕು ಕಂಪ್ಯೂಟರ್, ಇವೆಲ್ಲ ಇರಲ್ಲ ಕಂಪ್ಯೂಟರ್ ಗಿಂಪ್ಯೂಟರ್. ಟೇಪ್ ರೇಟಿಂಗ್ ಇತ್ತು, ಅದು ಬಿಟ್ರೆ ಟೇಪ್ ರೆಕಾರ್ಡರ್ ಇತ್ತು. ಬಟನ್ ಒತ್ತಿ ಬಿಟ್ರು ಸಾಕು ಕಣ್ಣ, ಅಣ್ಣವ್ರ ಹಾಡ್ ಬಂದ್ಬಿಡೋದು. ಎಲ್ಲಿ ನಿನ್ನ ಭಕ್ತರು? ಅಲ್ಲೇ ಮಂತ್ರಾಲಯ ಅಲ್ವಾ? ಅಲ್ಲ ಸರ್, ಕಂಪ್ಯೂಟರ್ ಎಲ್ಲಾದ್ರೂ ಮಾತಾಡತ್ತ? ಅದು ಅಚ್ಚ ಕನ್ನಡದಲ್ಲಿ, ಅದು ಮೇಡ್ ಇನ್ ಇಂಡಿಯಾ. ಅದಕ್ಕೋಸ್ಕರನೇ ಭಾರತ ದೇಶದಲ್ಲಿರೋ ಎಲ್ಲಾ ಭಾಷೆಲು ಸರಾಗವಾಗಿ ಮಾತಾಡುತ್ತೆ. ಏನ್ರಿ ಇದು ಹಿಂಗಂತಾರ ಇವ್ರು? ಕ್ಯಾಪರ್ ನನ್ನ ಮಗನೇ, ನೀನು ಅವನ ಮಾತನ್ನ ನಂಬ್ತೀಯಲ್ಲರೇ, ಎಲ್ಲಾದನ್ನ ಹೇಳಕ್ಕೆ ಅದೇನು ಗಿಣಿ ಶಾಸ್ತ್ರ ಏನಂದ? ನಮ್ ಕಾಲದಲ್ಲಿ ರೈಲ್ವೆ ಸ್ಟೇಷನ್ ತವ ಗಿಣಿ ಇಟ್ಕೊತಿದ್ದ ನೋಡಿದೆ ನಾ ಒಂದ್ ಕಾರ್ಡ್ ಇಟ್ಕೊಂಡು. ಕಂಪ್ಯೂಟರ್ ಅಂತೆ ಕೇಳ, ಅದೇನು ಉತ್ತರ ಕೊಡ್ತದೆ ಕೇಳ. ಸರಿ, ಹಾಗಾದ್ರೆ ನಾನ್ ಯಾರು, ನನ್ನ ಹೆಸರೇನು? ನೀನೊಬ್ಬ ಛತ್ರಿ, ನಿನಗೆ 25 ಹೆಸರಿದೆ, ಯಾವ ಹೆಸರು ಹೇಳಿ? ಏನ್ರಿ ಏಕ್ದಮ್ ಹೀಗ್ ಉತ್ತರ ಕೊಡ್ತಾ ಇದೆ? ಇದು ಇದ್ದದ್ದು ಇದ್ದ ಹಾಗೆ ಹೇಳಿದ್ರೆ ಯಾಕೋ ಹಾಗ ನೋಡ್ತೀ? ಓ, ಇದ್ರಲ್ಲಿ ಯಾವ್ದೋ ಯಕ್ಷಿಣಿ ಬೊಂಬೆ ಇರ್ಬೇಕಂಡ? ಆಯ್ತು, ನನ್ನ ಲೇಟೆಸ್ಟ್ ಹಿಂಗ್ ಹೆಸರು ಹೇಳ್ಬಿಡು. ತರ್ಲೆ ನನ್ನ ಮಗ ಆಲಿಯಾಸ್ ತಗರ್ ತಮ್ಮಯ್ಯ. ಹೈ ಬಿಪಿ, ಡಯಾಬಿಟಿಸ್ ಯಾವ್ದೂ ಇಲ್ಲ, ಆದ್ರೆ ನಿನ್ನಲ್ಲಿ ಏಡ್ಸ್ ಸ್ಟಾರ್ಟ್ ಆಗಿದೆ. ಹುಷಾರ್, ಇಂಡಿಯಾದಲ್ಲಿ ಇವಾಗ ಏಡ್ಸ್ ಇಲ್ಲ, ಬಂದ್ರೆ ನಿನ್ನಿಂದನೇ ಬರಬೇಕು. ದಟ್ಸ್ ಆಲ್. ಎಂತ ಸತ್ಯವಾದ ಮಾತು ಹೇಳ್ಬಿಡ್ತಾ ಇದ್ದೀರಿ ಇದು? ಅಪ್ಪ ಮೈ ಡಿಯರ್ ಕಂಪ್ಯೂಟರ್, ಇಷ್ಟೆಲ್ಲ ಮುಂದುವರೆದಿರೋ ಈ ದೇಶದಲ್ಲಿ ಇವರ ಏಡ್ಸ್ಗೆ ಔಷಧಿ ಯಾರು ಕೊಡ್ತಾರೆ ಅಂತ ಮೊದಲು ಹೇಳ್ಬಿಡಪ್ಪ. ಏಡ್ಸ್ ಬರೋದು ಯಮ ಪ್ರತ್ಯಕ್ಷ ಆಗೋದು ಎರಡೂ ಒಂದೇ. ಸದ್ಯಕ್ಕೆ ಕಿದ್ವಾಯ್ ಆಸ್ಪತ್ರೆಗೆ ಸೇರಿದ್ರೆ ಸಾಕು, ಆದ್ರೆ ಈಗ ನೀನು ಕಿದ್ವಾಯ್ ಬದಲಾಗಿ ಅಂಡಮಾನ್ ಸೇರ್ಬೇಕು ಅರ್ಜೆಂಟ್ ಆಗಿ.
ಇವಳು ಗಂಟಲ್ಲಿ ಏನಾರ ಜವ್ವ ಸೇರ್ಕೊಂಡೈತೆ ಅಲ್ಲ ರೇ, ಅದು ಕಂಪ್ಯೂಟರ್ ರೇ ಅಂತದೆ. ಹೌದು, ಇದು ಕಂಪ್ಯೂಟರ್, ಇದು ಮಾತಾಡೋದೇ ಹೀಗೆ. ಏನಪ್ಪ ಇದು, ಕಂಪ್ಯೂಟರ್ ನಲ್ಲಿ ಜವ್ವನೊಬ್ಬರು ಶುರು ಆಗಿದಾವ? ಏ ಗಾಜಿನ ಬುಳ್ಳೆ, ನಿನ್ಗೆಲ್ಲ ಉಚ್ಚಿರ್ಬೇಕು. ನಿನ್ನ ಸೌಂಡ್ ಸಿಸ್ಟಮ್ ಅನ್ನು ಅದಿಂಪ್ಕೊಂಡು ಬದುಕಳಕ್ಕೆ ಏನ್ ಮಾಡ್ಬೇಕು ಹೇಳೋ ಮೊದ್ಲು. ಸಮೃದ್ಧಿಯಾಗಿ ಸುಭಿಕ್ಷ ತುಂಬಿಕೊಂಡು ಪ್ರಪಂಚದಲ್ಲೇ ಪ್ರಖ್ಯಾತವಾಗಿರೋ ಈ ಭವ್ಯ ಭಾರತವನ್ನ ಬಿಟ್ಟು ತೊಲಗಬೇಕು. ನಾನು ಈ ಭಾರತವನ್ನು ಬಿಟ್ಟು ತೊಲಗರೆ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಈ ಭವ್ಯ ಭಾರತ ನಂದು, ಈ ಆಸ್ತಿ ಸಂಪತ್ತು ಎಲ್ಲವೂ ನನ್ನದು, ನನ್ನಂಥವರದ್ದು. ನಾನು ಇಲ್ಲಿಂದ ಹೇಗೆ ಹೋಗ್ಲಿ, ಹೇಗೆ ಹೋಗ್ಲಿ, ಹೋಗ್ಬೇಕು. ಏನ್ ಮಾಡ್ತಿ? ಇಪ್ಪತ್ತನೇ ಶತಮಾನದ ಕೆಟ್ಟ ರಾಜಕಾರಣಿ, ದಯವಿಟ್ಟು ಜಾಗ ಖಾಲಿ ಮಾಡು. ಇಪ್ಪತ್ತೊಂದನೇ ಶತಮಾನದಲ್ಲಾದರೂ ಭಾರತೀಯರನ್ನ ಸುಖವಾಗಿ ಬದುಕೋಕ್ ಬಿಡು. ನಾನು ಭಾರತೀಯನಲ್ಲವೇ? ನಿನ್ನಂತ ಭಾರತೀಯರು ಜನ್ಮ ಜನ್ಮಕ್ಕೂ ನಮ್ಮ ಭಾರತಕ್ಕೆ ಬೇಡ. ಅಯ್ಯೋ ಪಾಪ, ಎಷ್ಟು ಚೆನ್ನಾಗಿ ಕೇಳ್ಕೊತಾ ಇದ್ದೀರಿ. ಈ ಶತಮಾನದಲ್ಲಿ ಇದಕ್ಕೆ ಮಹಾತ್ಮ ಗಾಂಧಿ ಅಂತ ಹೆಸರಿಡಬೇಕು. ಬನ್ರಿ, ಇದೇ ಟೈಮ್ ಜಾಗ ಖಾಲಿ ಮಾಡ್ಬಿಡೋಣ. ಬರ್ತೀವಿ ಸರ್. ಬನ್ನಿ ಬಾಸ್. ಬರಲ್ಲ ನಾನು. ನೀವ್ರ ಕೇಳು ಭಾರತ ಎನ್ನಲ್ಲ, ಈ ಕಂಪ್ಯೂಟರ್ ಬಾಯಿಂದ ಕೇಳ್ಬಿಟ್ಟು ಹೆಂಗ್ಲ ಈ ದ್ರೇಹ ಎತ್ಕೊಂಡು ಆ ಸುರಸುಂದ್ರಿ ಮನೆ ಬಾಗಿಲಿಗೆ ಹೋಗೋದು? ಮಾಮಿ ಇನ್ಸ್ಪೆಕ್ಟ್ರೆ, ಕೊಡ್ರಿ ಒಂದು ಅಗ್ಗನ, ಇದ್ರೆ ನಿಮ್ ಸ್ವಂಟದಾಗಿರೋ ಬೆಲ್ಟಾರ ಕೊಡ್ರಿ, ತಗೊಂಡ್ ನೇಣಕ ಸತ್ತೋಗ್ಬಿಡ್ತೀನಿ ನಾನು. ಅಂದ್ರೆ ನಿಮಗೆ ಅವಮಾನ ಆಗಿದೆ? ಅನುಮಾನನೇ ಇಲ್ರ. ಅಂದ್ರೆ ನಿಮ್ಗೆ ಹೆಂಡತಿ ಬೇಡ? ತೆಗಿ ತೆಗಿರಿ ಎಂತ ಹೆಂಡತಿ, ಅವಳು ನನ್ನನ್ನ ವಿಮಾನ ನಿಲ್ದಾಣಕ್ಕೆ ಬಂದು ಹಾರ ಹಾಕಿ ಸ್ವಾಗತ ಮಾಡೋದು ಬಿಟ್ಬಿಟ್ಟು ಬೀದಿನಲ್ಲಿ ಬಿಟ್ಟು ನಮ್ಮನ್ನು ಈ ಸ್ಥಿತಿ ತಂದೋಳು, ಅವಳೆಂತ ಹೇಳ್ತಿ? ಮತ್ತೆ ಅವಳನ್ನು ಹುಡುಕ್ಸಿದ್ಯಾಕೆ? ಇಷ್ಟೆಲ್ಲ ಆದ್ಮೇಲೆ ನನ್ನ ಹೆಂಡತಿ ಅಂತ ಹೇಳಿದ್ಯಾಕೆ? ಏನೋ ಹಾಲಿವುಡ್ ಫೋಟೋ ನೋಡ್ಬಿಟ್ಟು ಸಿನಿಮಾದಲ್ಲಿ ಮಾಡಿದ್ಲವಳು, ನೂರಾರು ಕೋಟಿ ಫಾರಿನ್ ಡಾಲರ್ ಮಾಡ್ಕೊಂಡವಳಲ್ಲ ವಶಿ, ನಾವು ಹಂಗೆ ಏನಾರ ತಕೊಂಬರೋಣ ಅಂತೇಳಿ ಹಂಗೆ ಹಂಗೆ ಕೇಬಲ್ ಮದ್ವೆ ಅದೇ. ಆದ್ರೆ ಆ ಹಣ ಸಮೇತ ಅವಳನ್ನ ಕರ್ಕೊಂಡು ಹೋಗಿ ಆಫ್ರಿಕಾ ಕಾಡಿನಲ್ಲಿ ಮರ್ಡರ್ ಮಾಡಿ ಅವಳಿಗೆ ಕಡೆಯದಾಗಿ ಕೊಹೇರಿ ಹೇಳ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಬಂದ್ರು. ಕೊಹೇರಿ? ಕೊಹೇರಿ ಅಂದ್ರೆ ಆಫ್ರಿಕಾ ಭಾಷೆಯಲ್ಲಿ ಗುಡ್ ಬೈ ಅಂತ. ಗುಡ್ ಬೈ. ಮಿಸ್ಟರ್ ಸಂಜೀವಿ ಹೇಳಿದಷ್ಟು ಸತ್ಯ. ತಮ್ಮಯ್ಯನ ತರಲೆ ಬುದ್ಧಿಯಲ್ಲಿ ಸುರಸುಂದರಿನ ಕೊಲ್ಲೋದೇ ಪ್ಲಾನ್ ಆಗಿತ್ತು. ಅವಳು ಬುದ್ಧಿವಂತೆ, ತಮ್ಮಯ್ಯನ ಬಗ್ಗೆ ನಮ್ಮಲ್ಲಿದ್ದ ಡೀಟೇಲ್ ಕೇಳಿ ಹೆದರಿದಳು. ಹೆದರಿರೋರಲ್ಲ, ಬದಲಾಗಿ ಗದರಿ ಇರಬೇಕು. ಶಟ್ ಅಪ್. ಆಗಲೇ ನಮ್ಮ ಕಣ್ಣಿಗೆ ಗಡಿ ಪಾರಾದ ವ್ಯಕ್ತಿ ಜೀವಂತವಾಗಿದ್ದಾನೆ ಅಂತ ಗೊತ್ತಾಗಿತ್ತು. ವಾಂಟೆಡ್ ಲಿಸ್ಟ್ ನಲ್ಲಿದ್ದ ಈ ತಮ್ಮಯ್ಯ ಆಫ್ರಿಕಾ ಬಿಟ್ಟಾಗಿಂದಲೂ ಕಣ್ಣಲ್ಲಿ ಕಣ್ಣಿಟ್ಟು ಫಾಲೋ ಮಾಡಿದ್ರು ನಮ್ಮ ಸ್ವಯಂ ಸೇವಕರು. ಇಪ್ಪತ್ತನೇ ಶತಮಾನದ ಅತಿ ಕೆಟ್ಟ ದುಷ್ಟ ರಾಜಕಾರಣಿಗಳಿಗೆಲ್ಲ ಬೇಕಾಗಿದ್ದ ಈ ತಮ್ಮಯ್ಯ ನಮಗೆ ಬೇಕಾಗಿದ್ದ ತಟ್ಟ ಕಡೆಯ ರಾಜಕೀಯ ವ್ಯಕ್ತಿ. ಇವನಿಗೆ ಸಹಾಯಕನಾಗಿದ್ದ ಸಂಜೀವಿನ ಕ್ಷಮಿಸಿ ಅವನ ಹುಟ್ಟೂರಿನ ದೇವರ ಗುಡಿಗೆ ಸೇವಕನನ್ನಾಗಿ ನೇಮಿಸಿ. ನನ್ನ ಮಗನೇ, ಎಂತ ಹಣೆ ಬರಲ್ಲ ನಿಂದು. ನನ್ನ ಹತ್ರ ಇದ್ರೂ ನಿಮ್ಮೂರಿನಲ್ಲಿ ದೇವರ ಸೇವೆ ಮಾಡೋ ಯೋಗ. ಆದ್ರೆ ಇವ್ರು ಏನ್ ಮಾಡ್ಬೇಕು ಅಲ್ಲಿ ಅದೇ ಹೇಳು. ಮೂರು ದಿವಸದಲ್ಲಿ ಮಂತ್ರ ಕಲಿಸ್ತೀವಿ, ಮಂಗಳಾರತಿ ಮಾಡಿಕೊಂಡಿರ. ಆಮೇಲೆ ಅವನಂಗಾದ್ಮೇಲೆ ನಾವ್ ಹೆಂಗೆ? ನಿಮ್ಮವರೇ ಆಗಿ ಉಳಿದಿರೋ ರಾಜಕೀಯ ಖೈದಿಗಳ ಜೊತೆಲಿ ಚಪ್ಪಡಿ ಕಲ್ಲಿನ ಕೆಳಗೆ ಉಸಿರಿರುವವರೆಗೂ ಹಾಗೂ ನೀರು ಕುಡ್ಕೊಂಡು ಕೊರಗತಾ ಇರು. ಇದು ನಿನಗೆ ನೀಡಿರುವ ಕಂಪ್ಯೂಟರ್ ಶಿಕ್ಷೆ. ಬರ್ತೀನಿ ಬಾಸ್. ದೇವ್ರು ನಿಮ್ಮನ್ನ ಬೇಗ ಕರ್ಕೊಳ್ಳಿ ಅಂತ ದಿನಾ ಮಂಗಳಾರತಿ ಮಾಡ್ತೀನಿ. ಜೈ ಹಿಂದ್. ಅಂದ್ರೆ ನೀನು ಗುಡ್ ಬೈ ಹೇಳ್ಬಿಟ್ಟ ನಂತಾವೆಂದ ಹೆಂಗ ಮುಂದೆ ನನ್ ಗತಿ?